ನಮಸ್ಕಾರ ವೀಕ್ಷಕರೆ. ಹಿಂದೆ ಗೋಡೆ ಮೇಲೆ ಚಿಟ್ಟೆಗಳನ್ನ ನೋಡ್ತಾ ಇದ್ದೀರಾ ಅಲ್ವಾ? ಚಿಟ್ಟೆಯನ್ನ ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಂಡ್ರೆ ತುಂಬಾ ಆಳವಾದ ಅರ್ಥ ನಮ್ ಜೀವನಕ್ಕೆ ಸಿಗುತ್ತೆ. ಯಾಕೆಂದ್ರೆ ಇದು ಚಿಟ್ಟೆ ಆಗಕ್ಕಿಂತ ಮುಂಚೆ ಒಂದು ಪರಿಸ್ಥಿತಿಯಲ್ಲಿ ಇರುತ್ತೆ, ನಿಮಗೆ ಗೊತ್ತಿರಬಹುದು. ಅದಕ್ಕೆ ಕ್ಯಾಟರ್ಪಿಲ್ಲರ್ ಸ್ಟೇಟ್ ಅಂತ ಕರಿತೀವಿ. ಅದು ಅಲ್ಲಿಂದ ನೆಕ್ಸ್ಟ್ ಪ್ರಾಸೆಸ್ ಹೋಗುತ್ತಲ್ಲ, ಅಂದ್ರೆ ಆ ಹುಳು ಆಗಿ ಚಿಟ್ಟೆ ಆಗಕ್ಕಿಂತ ಮುಂಚೆ ತನ್ನ ಸುತ್ತಾನೇ ಒಂದು ಗೂಡು ಕಟ್ಕೊಳುತ್ತೆ. ಅದು ತುಂಬಾ ಹಿಂಸಾಜನಕ ಅಂತೆ. ಯಾಕೆಂದ್ರೆ ನೆಕ್ಸ್ಟ್ ಏನಾಗ್ತಾ ಇದ್ದೀನಿ, ಯಾಕೆ ಈ ತರ ಪರಿಸ್ಥಿತಿ ಆಗ್ತಾ ಇದೆ ಅಂತ ವಿಪರೀತ ಚಡಪಡಿಕೆಯಲ್ಲಿ ಇರುತ್ತಂತೆ. ಆದ್ರೆ ಆ ಒಂದು ಹಂತ ಆದ್ಮೇಲೆ ನಿಧಾನವಾಗಿ ಅದು ಅತ್ಯಂತ ಸುಂದರವಾದ ರೆಕ್ಕೆ ಇರುವಂತಹ ಚಿಟ್ಟೆಯಾಗಿ ಅತ್ಯಂತ ಆನಂದದಲ್ಲಿ ಸಂಭ್ರಮದಲ್ಲಿ ಹೂಗಳ ಮೇಲೆ ಆ ಒಂದು ಪ್ರಕೃತಿಯ ಮಡಿಲಲ್ಲಿ ಬೆಳೆಯುತ್ತೆ. ಸೊ ಮನುಷ್ಯರ ಜೀವನದಲ್ಲೂ ಅಷ್ಟೆ, ಒಂದು ಹಂತ ಬರುತ್ತೆ. ಇದು ಯಾಕಾಗಿದೆ, ಏನಾಗ್ತಾ ಇದೆ, ಏನಾಗ್ತಾ ಇದ್ದೀನಿ, ಅಯ್ಯೋ ಮುಂದೆ ಏನಾಗಬಹುದು ಅನ್ನುವಂತಹ ಒಂದು ಸಂದಿಗ್ಧ ಮನಸ್ಥಿತಿ ಮನಸ್ಸಲ್ಲಿ ಬರೋದು ಅಷ್ಟೇ ಅಲ್ಲ, ನಾನು ಈ ಹಂತದಲ್ಲೇ ಪ್ರಾಣನೇ ಹೊರಟೋಗುತ್ತೇನೋ ಈ ಉದ್ವೇಗದಲ್ಲಿ ಅನ್ನೋ ತರ ಜೀವನಕ್ಕೆ ಒಂದು ಕಪ್ಪು ಮೋಡ ಬಂದು ಆವರಿಸೋತರ ಅನ್ಸುತ್ತೆ. ಆದ್ರೆ ಅದನ್ನ ಅರಿವಿನಿಂದ ಸ್ವೀಕಾರ ಮಾಡಿದಾಗ ಪ್ರಕೃತಿ ನಮ್ಗೆ ಯಾವತ್ತು ನಿರಾಶೆ ಮಾಡಲ್ಲ. ಆ ಸುಂದರವಾದ ಬಣ್ಣದ ಚಿಟ್ಟೆಯ ರೀತಿಲೇ ನಮ್ಮ ಜೀವನಕ್ಕೆ ಸುಂದರವಾದ ಬಣ್ಣಗಳನ್ನ ಕೊಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಕಷ್ಟಕರ ಸನ್ನಿವೇಶ ಇದ್ದಾಗ ಆ ಹುಳು ಮತ್ತು ಚಿಟ್ಟೆ ಆಗೋದ್ರ ಮಧ್ಯದಲ್ಲಿ ಫೇಸು, ಅದನ್ನ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಆಗ ನಮ್ಗೊಂದು ಧನಾತ್ಮಕ ತಿರುವು ಸಿಗುತ್ತೆ. ಇದು ಕೇವಲ ಒಂದು ಸಂಗತಿ ಅಥವಾ ಉದಾಹರಣೆ ಅಷ್ಟೇ ಅಲ್ಲ, ನಮ್ಮ ಪಕ್ಕ ಇದೇ ತರದ ಒಂದು ಅನುಭವವನ್ನು ಅನುಭವಿಸಿ ಅದನ್ನ ಆಧ್ಯಾತ್ಮಿಕವಾಗಿ ಅರ್ಥೈಸಿಕೊಂಡು ತನ್ನ ಜೀವನಕ್ಕೆ ಅಮೋಘವಾದ ಬಣ್ಣಗಳನ್ನ ಕೊಟ್ಟಂತಹ ವೀಣಾ ಅವರು ನಮ್ಮ ಜೊತೆಲಿದ್ದಾರೆ. ಇವರು ಸುಮಾರು ವರ್ಷಗಳಿಂದ ನಮ್ಮ ಕಾರ್ಯಾಗಾರಗಳನ್ನ ಅಟೆಂಡ್ ಮಾಡಿ ಮೊದಲನೇ ಬಾರಿಗೆ ನನ್ನನ್ನ ಲೈವ್ ಆಗಿ ಮೀಟ್ ಮಾಡಬೇಕು ಅಂತ ಬಂದಿದ್ದಾರೆ. ಖುಷಿ ಕೊಡೋ ವಿಷಯ ಏನಪ್ಪ ಅಂದ್ರೆ, ಈಗ ತಾನೇ ಕೆಲವು ದಿನಗಳ ಹಿಂದೆ ಅಯೋಧ್ಯೆಗೆ ಹೋಗಿದ್ರಂತೆ. ಅಲ್ಲಿ ನಾವು ಲೈವ್ ಎಲ್ಲ ಮಾಡಿದ ವಿಡಿಯೋಸ್ ಎಲ್ಲ ನೆನೆಸ್ಕೊಂಡು ನೆನಪಾಗಿ ನನ್ನನ್ನು ಮೀಟ್ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಅಂತ. ಬಟ್ ಇಲ್ಲಿ ಬಂದು ನನ್ನ ಭೇಟಿ ಮಾಡಿದ್ಮೇಲೆ ಹೀಗೆ ಜನರಲ್ ವಿಷಯ ಮಾತಾಡ್ತಾ ಮಾತಾಡ್ತಾ ಒಂದು ಅಂತರ್ಮನಸ್ಸಿನ ಶಕ್ತಿಯನ್ನ, ಔಷಧ ರಹಿತ ಚಿಕಿತ್ಸೆಯನ್ನ, ಧ್ಯಾನ ಶಕ್ತಿಯನ್ನು ಉಪಯೋಗಿಸ್ಕೊಂಡಾಗ ಎಂಥ ಕಠೋರಾತಿ ಕಠೋರ ಸಮಸ್ಯೆಗಳಿಂದ ಹೊರಗಡೆ ಬರೋದು ಅಷ್ಟೇ ಅಲ್ಲ, ನಮ್ಮ ಮೂಲಕ ಸಾವಿರಾರು ಜನಕ್ಕೆ ಒಳ್ಳೇದಾಗೋ ಹಂತದವರೆಗೂ ಅದನ್ನು ತಗೊಂಡು ಹೋಗ್ಬೋದು ಅನ್ನೋ ಎಷ್ಟೋ ಉದಾಹರಣೆಗಳನ್ನ ಅವ್ರ ಜೀವನದಲ್ಲಿ ನಡೆದಂತ ಉದಾಹರಣೆಗಳನ್ನ ಕೊಟ್ರು. ಅದನ್ನ ನಿಮ್ ಮುಂದೆ ಹಂಚ್ಕೊಳ್ಳೇಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಮ್ಮ ಇವತ್ತು ನಿಮ್ ಮುಂದೆ ಕೂತಿದ್ದಾರೆ. ಇನ್ನು ಅಮ್ಮ ನೀವೇ ಮಾತಾಡ್ಬೇಕು, ಹೇಳಿ ನಿಮ್ಮ ಜರ್ನಿ ಹೇಗ್ ಶುರುವಾಯ್ತು, ಎಷ್ಟು ನೋವಿಂದ ಶುರುವಾಯ್ತು, ಏನೆಲ್ಲ ಅದ್ಭುತಗಳನ್ನ ನೀವು ನಿಮ್ಮ ಮನಸ್ಸನ್ನ ನಂಬಿ ಅನುಭವಿಸಿದ್ರಿ, ಮುಕ್ತವಾಗಿ ಎಲ್ಲ ಹೇಳಿ ಅಮ್ಮ, ನಿಮ್ದೇ ಟೈಮ್, ಈಗ ಮಧ್ಯದಲ್ಲಿ ನಾನು ಮಾತಾಡಲ್ಲ. ನಮಸ್ತೆ, ತಿಪ್ಟೂರಿಂದ ಬಂದಿರೋದು ನಾನು ವೀಣಾ ಅಂತ ಹೇಳಿ. 7 ವರ್ಷದ ಹಿಂದೆ ಟಿವಿನಲ್ಲಿ ಇವ್ರದ್ದೊಂದು ಕಾರ್ಯಕ್ರಮ ನೋಡಿದ್ದೆ ನಾನು. ಆ ಕಾರ್ಯಕ್ರಮನ ನನಗೆ ಆಗ್ಬೇಕಾಗುತ್ತೆ ಅಂತಿಲ್ಲ, ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ನಾನು. ಆಮೇಲೆ ಈಗ ಡೌನ್ಲೋಡ್ ಮಾಡಿದ್ಮೇಲೆ ಏನು ನೋಡಿರ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟಿದೆ. ಈಗ 5 ಇಯರ್ಸ್ ಬ್ಯಾಕ್ ಅಲ್ಲಿ ನನ್ನ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆದ್ರು. ಎಕ್ಸ್ಪೈರ್ಡ್ ಆದ್ಮೇಲೆ ನನಗೆ ಏನಕ್ಕೋ ನಂದು ಡೌನ್ಲೋಡ್ ಮಾಡಿದ್ದ ನಾ ತೆಗೆದು ನೋಡ್ತಿದ್ದಾಗ ಇವ್ರದ್ದು ನೋಡಿದೆ. ನೋಡಿದ ತಕ್ಷಣ ಇದು ನನಗೆ ತುಂಬಾ ಬೇಕು ಅನ್ಸುತ್ತೆ ಅಲ್ವಾ, ನನ್ನ ಜೀವನದಲ್ಲಿ ಇವ್ರ ಕಾರ್ಯಕ್ರಮದೆಲ್ಲ ಅಳವಡಿಸ್ಕೊಂಡ್ರೆ ನಾನು ಬದಲಾಗ್ಬೋದೇನೋ, ನಾನು ಇನ್ನೂ ಏನೋ ಹೊಸ ತರ ಕಾಣ್ಬೋದೇನೋ, ನನ್ನ ದುಃಖ ನಾನು ಮರಿಬಹುದು ಅಂತ ಅನ್ಕೊಂಡು ಇವ್ರನ್ನ ಹತ್ರ ಇವ್ರ ನಡೆಸೋ ಕ್ಲಾಸ್ಗಳೆಲ್ಲಾದ್ರೂ ನೋಡ್ತಾ ಬಂದೆ. ಪ್ರತಿ ಒಂದು ಕ್ಲಾಸ್ಗಳನ್ನು ನಾನು ತಗೊಳ್ತಾ ಬಂದೆ. 5 ವರ್ಷದಿಂದ ಒಂದು ಕ್ಲಾಸು ನಾನು ಮಿಸ್ ಮಾಡಿಲ್ಲ. ಅವರು ಎಲ್ಲಾ ಕ್ಲಾಸ್ಗಳನ್ನು ತಗೊಳ್ಳೋದು, ಅದನ್ನ ಅಳವಡಿಸ್ಕೊಳ್ಳೋದು, ಪ್ರತಿ ಒಂದು ಮಾಡ್ತಾ ಬಂದಿದ್ದೆ. ತುಂಬಾ ಅಂದ್ರೆ ನನಗೆ, ನಾನು ಹೆಂಗೆ ಡಿಪ್ರೆಸ್ ಆಗಿದ್ದೆ ಅಂತಂದ್ರೆ ನನಗೆ ಗೊತ್ತಿಲ್ಲ ಹೆಂಗಾಗಿದ್ದೆ ಅಂತ. ನನಗೆ ಒಬ್ಳೆ ಮಗಳು ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಅವಳು 1-3 ತಿಂಗಳು ನನ್ನ ಜೊತೆ ಇದ್ಲು, ಬೆಂಗಳೂರಿಗೆ ಬಂದ್ಬಿಟ್ಲು, ನಾನು ಒಬ್ಳೆ ಇದ್ದೆ. ಇದ್ದಾಗ ನನಗೆ ಇವ್ರದ್ದು ಕ್ಲಾಸ್ಗಳೇ ನನಗೆ ಇಷ್ಟು ಧೈರ್ಯ ತುಂಬಿದ್ದು, ನನ್ ಮುಂದೆ ನಂಗೇನ್ ಮಾಡಬಹುದು, ಏನೇನ್ ಕೆಲಸ ಮಾಡಬಹುದು ಅನ್ನೋ ಒಂದು ಹುರುಪು ತುಂಬಿದ್ದು. ಮೇಡಮ್ ಅವರ ಮೆಡಿಟೇಷನ್ ಕ್ಲಾಸ್ಗಳು, ಮತ್ತೆ ಅವ್ರು ಕೊಡ್ತಾ ಇದ್ದಿದ್ದ ಅವಾಗ ಆನ್ಲೈನ್ ಕ್ಲಾಸು, ಮತ್ತೆ ಅವಾಗ ಕೋವಿಡ್ ಟೈಮಲ್ಲಂತೂ ತುಂಬಾ ಸಹಾಯ ಮಾಡಿದ್ದಾರೆ ಎಲ್ಲಾರ್ಗೂ ಆನ್ಲೈನ್ ಅಲ್ಲಿ ಕ್ಲಾಸ್ಗಳು. ಅದರಲ್ಲೂ ನಾನು ಒಬ್ಳು ಈ ತರ ತುಂಬಾ ಕ್ಲಾಸ್ಗಳು ತಗೊಂಡೆ. ಅದಾದ್ಮೇಲೆ 365 ಡೇಸ್ ಅಂತೂ ಅಲ್ಟಿಮೇಟ್ ತುಂಬಾ ಚೆನ್ನಾಗಿತ್ತು ಅದು. ಬೆಳಿಗ್ಗೆ 6 ಗಂಟೆ ಎಷ್ಟೊತ್ತಿಗೆ ಆಗುತ್ತಪ್ಪ ನಾವು ಮೆಡಿಟೇಷನ್ ಕೂತ್ಕೊಳ್ಳಕ್ಕೆ, ಮತ್ತೆ ಅದನ್ನ ನನಗೆ ಬೆಳಿಗ್ಗೆ ಮಿಸ್ ಆದ್ರೆ ಮತ್ತೆ ಅಲ್ಲಿ ಸಂಜೆ ರಿಪೀಟ್ ಟೆಲಿಕಾಸ್ಟ್ ಇರೋದು, ಮತ್ತೆ ಅದನ್ನು ತಗೊಳುವೆ ನಾನು.
ಬೆಳಿಗ್ಗೆ ಒಂದ್ಸತಿ ಮಾಡ್ಕೊಂಡಿದ್ರು, ಏ ಇಲ್ಲ ತಡಿ ಇನ್ನೊಂದ್ಸತಿ ಸಂಜೆ ಮತ್ತೊಂದ್ಸತಿ ತಗೊಳ್ಳೋಣ ಅಂತ ಅದನ್ನು ತಗೊಳ್ವೆ. ಇಷ್ಟು ಎಲ್ಲ ಮಾಡಿ ತುಂಬಾ ಅಂದ್ರೆ ಎಷ್ಟು ಎನರ್ಜಿ ಬಂದಿತ್ತು ಅಂದ್ರೆ, ನನಗೆ ಟೂ ವೀಲರ್ಗು ಓಡ್ಸಕ್ ಬರ್ತಿರ್ಲಿಲ್ಲ, ಎಲ್ಲ ಕೆಲಸ ನಾನು ಒಬ್ಳೆ ಮಾಡ್ಕೋಬೇಕಿತ್ತು. ಇವ್ರು ಕ್ಲಾಸ್ಗಳು ಅಟೆಂಡ್ ಮಾಡ್ಕೊಂಡಾಗ ಅದು ಎಷ್ಟು ಧೈರ್ಯ ಬಂತು ಅಂದ್ರೆ, ನಾನು ಟೂ ವೀಲರ್ ಓಡ್ಸಕ್ ಕಲಿತೆ, ನನ್ನ ಕೆಲಸ ನಾನು ಮಾಡ್ಕೊಳಕ್ ಶುರು ಮಾಡಿದೆ. ಮತ್ತೆ ಒಂಥರ ಇಂಡಿಪೆಂಡೆಂಟ್ ಆಗಿ, ಇಲ್ಲ ನಾನು ಇರ್ಬೋದು, ನಾನು ಇರ್ತೀನಿ ಅನ್ನೋ ಒಂದು ತುಂಬಾ ಕಾನ್ಫಿಡೆನ್ಸ್ ಬಂತು. ಅದ್ರ ಜೊತೆಗೆ ಮತ್ತೆ ಇದು ಓಂ ಪ್ರಭು ಶಾಂತಿ ಹೇಳ್ಕೊಟ್ಟಿದ್ರು, ಅದನ್ನ ನಾನು ಇಲ್ಲಿ ಇವ್ರ ಕ್ಲಾಸ್ ಇಂದಾನೇ ನಾನು ಒಂದು ಅದೇ ಹೋಮಕುಂಡ ತರಿಸ್ಕೊಂಡು ಪ್ರತಿ ಅಂದ್ರೆ ಇವರು ಅಮಾವಾಸ್ಯೆ ಪೂರ್ಣಿಮೆ ಮಾಡಕ್ ಹೇಳಿದ್ರು, ಆದ್ರೆ ನಾನು ಅದ್ ಮಾಡ್ತಿರ್ಲಿಲ್ಲ. ನನಗೆ ಸ್ವಲ್ಪ ಗುರುವಾರ ತುಂಬಾ ಒಂಥರ ಶಂಕರಾಚಾರ್ಯರು ಇದು ಪ್ರತಿ ಗುರುವಾರ ನಾನು ಮಾಡುವೆ ಇದು ಸೂಪರ್ ಓಂ ಪ್ರಭು ಶಾಂತಿ ಮಾಡುವೆ. ಮತ್ತೆ ಯಾವ್ದಾರು ಹಬ್ಬದ ದಿವಸಗಳಲ್ಲಿ ಬೆಳಿಗ್ಗೆ ಆಗ್ಲಿ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಓಂ ಪ್ರಭು ಶಾಂತಿ, ಇವತ್ತು ಕೂಡ ನನ್ನ ದೇವ್ರ ಮನೆ ಮುಂದೆ ಯಾವಾಗ್ಲೂ ಅದು ಹೋಮದ ಕುಂಟ ಇದ್ದೇ ಇರತ್ತೆ. ಅದು ನೋಡಿದ ತಕ್ಷಣ ನನ್ಗೆ ಅನ್ನಿಸ್ಬೇಕೆ ಇವತ್ತು ನಾನು ಮಾಡೋಣ, ನಾನು ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ಕೊಂಡು ಮಾಡಲೇಬೇಕು ಅನ್ನೋ ಥರದಲ್ಲೇ ಎಲ್ಲೋ ಎತ್ತಿ ವಾರ್ಡ್ರೋಬಲ್ಲಿ ಇಡೋದಾಗ್ಲಿ ಅಥವಾ ಎಲ್ಲೋ ಶೋಕೇಸ್ ಎಲ್ಲ ಇಡೋದಾಗ್ಲಿ ಮಾಡೇ ಇಲ್ಲ, ದೇವ್ರ ಮುಂದೆನೇ ಇರತ್ತೆ. ನನಗೆ ಯಾವಾಗ ಮಾಡಬೇಕು ಅನ್ಸುತ್ತೋ ಅದನ್ನ, ಅದು ನನಗೆ ತುಂಬ ಸಹಾಯ ಮಾಡಿದೆ ಓಂ ಪ್ರಭು ಶಾಂತಿ ಒಂದು. ಮತ್ತೆ ಈಗ 365 ದಿವಸದ್ದು ಕ್ಲಾಸ್ ಮಾಡಿದ್ರು, ಒಂದು ವರ್ಷ ಅಂತೂ ಅದು ಹೇಗೆ ಕಳೀತು ಅನ್ನೋದೇ ಗೊತ್ತಿಲ್ಲ. ನಾನು ಈಗ್ಲೂ ಮೇಡಮ್ ಅಂತಾ ಇದ್ದೀನಿ ಮತ್ತೆ ಯಾವ್ದಾದ್ರು ಮಾಡಿದ್ರೆ ಆ ಥರದ್ದು. ಮತ್ತೆ ಎಲ್ಲ ಕ್ಲಾಸ್ಗಳು ಇವ್ರದ್ದು ತಗೊಂಡಿದ್ದೀನಿ ಪ್ರತಿ ಒಂದು. ಆಮೇಲೆ ಅದು ಇನ್ನರ್ ವರ್ಕ್ಶಾಪ್ ಅದನ್ನು ನನಗೆ ತುಂಬಾ ಯೂಸ್ ಆಯ್ತು. ಯಾಕೆಂತಂದ್ರೆ ನನ್ನಂತವ್ರಿಗೆ ಅದು ಬೇಕಾಗಿತ್ತು ಅದು ಇನ್ನರ್ ವರ್ಕ್ಶಾಪ್. ಯಾಕೆಂತಂದ್ರೆ ತುಂಬಾ ಕುಗ್ಗಿದ್ದೆ ಮಹಿಳೆ ನಾನು, ಮುಂದೇನಪ್ಪ ನನ್ಗೆ ಯಾರು ಹೆಂಗೆ, ಇನ್ನು ಮಗಳ ಮದ್ವೆ ಮಾಡಿರ್ಲಿಲ್ಲ ನಾನು, ಹೆಂಗೆ ನಮ್ಗೆ ಅನ್ನೋದಿತ್ತು. ಆ ಇನ್ನರ್ ವರ್ಕ್ಶಾಪ್ ಅಲ್ಲಿ ನಾನು ಏನೆಲ್ಲ ಮಾಡ್ಬೋದು, ಎಷ್ಟು ಇದೆ ಅದೊಂದು ತಗೊಂಡೆ. ಮತ್ತೆ ಏಂಜಲ್ ವರ್ಕ್ಶಾಪ್ ತಗೊಂಡೆ, ಅದು ಅಷ್ಟೇ ತುಂಬಾ. ಏಂಜಲ್ ವರ್ಕ್ಶಾಪ್ ತಗೊಂಡಾಗಂತೂ ನನ್ಗೆ ನಮ್ಮ ಅಜ್ಜಿ ನಮ್ ತಾತ ಏನಾದ್ರು ಬಂದ್ ನನಗೆ ಸಹಾಯ ಮಾಡ್ತಾರೆ ಏನೋ ಅನ್ನೋ ತರ ಆಗ್ತಿತ್ತು ಫೀಲ್. ಅದು ಕ್ಲಾಸ್ ಆಲ್ಮೋಸ್ಟ್ ಇವ್ರದ್ದು ಎಲ್ಲ ಕ್ಲಾಸ್ಗಳು ನಾನು ತಗೊಂಡಿದ್ದೀನಿ. ಮತ್ತೆ ನಾನು ಈಗ ಒಂದು ವಾರದ ಮುಂದೆ ಒಂದ್ಸತಿ ಕ್ಲಾಸ್ ಮಾಡಿದಾಗ ತಿರುವಣ್ಣಾಮಲೈ ಹೇಳಿದ್ರು ಇವರು. ತಿರುವಣ್ಣಾಮಲೈಗೆ ಎಲ್ಲರೂ ಹೊರಟಿದ್ರು ಇವ್ರು ಟೀಮ್ ಎಲ್ಲ ಕರ್ಕೊಂಡು, ಬಟ್ ನನಗೆ ತುಂಬಾ ಇಷ್ಟ ಆಯ್ತು ಇವ್ರ ಜೊತೆ ಹೋಗಕ್ಕೆ. ನಾನು ಅಲ್ಲಿಂದ ಇಷ್ಟು ದೂರ ಬಂದು ಜಾಯಿನ್ ಆಗಿ ಹೋಗೋದ್ ಕಷ್ಟ ಅನ್ಬಿಟ್ಟು ಸರಿ ನಾನೇ ಸಪ್ರೇಟ್ ಆಗಿ ಹೋದೆ. ಇವ್ರು ಎಲ್ಲೇ ಲೈವ್ ಮಾಡಿದ್ರು ಎಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಅದನ್ನ ಇವತ್ ಮೇಡಮ್ಗೆ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅಂತ ಹೇಳಬೇಕಿತ್ತು. ಅದು ತುಂಬಾ ಖುಷಿ ಇತ್ತು ನನ್ಗೆ. ಮತ್ತೆ ಈಗ ಒಂದ್ ವೀಕ್ ಬ್ಯಾಕ್ ಅಲ್ಲಿ, ಇನ್ನು ಇವತ್ತು 6 ಡೇಸ್ ಆಯ್ತು ಅಷ್ಟೇ ನಾನು ಬಂದ್ ಅಯೋಧ್ಯೆ, ಅದಂತೂ ತುಂಬಾ ಚೆನ್ನಾಗಿದೆ ಆ ಮರ. ಅದ್ರ ತಳಗಡೆ ನನ್ಗಂತೂ ಒಂದ್ 10 ನಿಮಿಷ ಕೂತ್ಬಿಟ್ಟೆ ಅಲ್ಲಿ ಕೈ ಮುಕ್ಕೊಂಡು ಗಯಾದಲ್ಲಿ. ನೀವು ಆಗ್ಲೇ ಒಂದ್ ಅನುಭವ ಹೇಳಿದ್ರಿ, ಸಾರಿ ಇಂಟ್ರಪ್ಟ್ ಮಾಡಿದೆ. ಅಲ್ಲಿ ಹೋದಾಗ ಪ್ರಕೃತಿ ಬಗ್ಗೆ ಕೆಲವು ಪಾಯಿಂಟ್ಸ್ ಹೇಳಿದ್ರಿ, ಅದನ್ನ ನೆನೆಸ್ಕೊಂಡು ಸೈಲೆಂಟ್ ಆಗಿರ್ಬೇಕು. ಅದು ಏನಾಯ್ತು ಅಂತಂದ್ರೆ, ಇವ್ರು ನನ್ ಹೋಗೋ ಮುಂದೆ ಕೆಲವು ವಿಡಿಯೋಸ್ಗಳನ್ನ ನೋಡಿದ್ದೆ. ಈ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ, ಆಮೇಲೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀರಾ, ಬರೀ ಮಾತಾಡ್ತೀರಾ ಅಲ್ಲಿ, ಏನು ಅಲ್ಲಿದು ಪ್ರಕೃತಿ ಅದೆಲ್ಲ ನೋಡೋದೇ ಇಲ್ಲ, ದೇವ್ರು ನೋಡಲ್ಲ, ಬರೀ ಮಾತು ಆಡ್ಕೊಂಡು ಬಂದ್ಬಿಡ್ತೀರಾ ಹೆಂಗಸರುಗಳು, ಅದು ತುಂಬಾ ಹೇಳಿದ್ರು. ಅದು ನನ್ ಕಿವಿತ್ತು, ತುಂಬಾ ಇತ್ತು. ನಾನೇನ್ ಮಾಡಿದೆ, ಈವನ್ ನಾನು ಫ್ಲೈಟ್ ಅಲ್ಲಿ ಹೋಗಿದ್ದು, ಫ್ಲೈಟ್ ಅಲ್ಲಿಂದ ಆ ಗ್ಲಾಸ್ ಇದ್ರಲ್ಲಿ ಫುಲ್ ಆಚೆ ಕಡೆ ನೋಡೋದು. ನನ್ ಮಗಳು ಹಂಗು ಕೇಳ್ತಿದ್ ಏನಕ್ಕಮ್ಮ ಏನು ಮಾತಾಡ್ತಾನೆ ಇಲ್ಲ, ಯಾಕೆ ಏನಾಗ್ತಿದ್ಯಮ್ಮ ನಿಂಗೆ, ಏನು ಆಗ್ತಾ ಇಲ್ಲ ಅನ್ಬಿಟ್ಟು ಒಂಥರ ಒಂದನ್ನು ನಾನು ಅಲ್ಲಿದೆಲ್ಲ ಹೆಂಗೆ ರಿಸೀವ್ ಮಾಡ್ಕೊಂಡು ಬಂದೆ ಅಂತಂದ್ರೆ ಅಷ್ಟು. ಯಾಕೆಂತಂದ್ರೆ ಕೆಲವು ನಮಗ್ ಗೊತ್ತ ಮಾತಾಡ್ಬಾರ್ದು ಅನ್ನೋದು ಗೊತ್ತಿರತ್ತೆ, ಆದ್ರೂ ಆ ಟೈಮ್ ಅಲ್ಲಿ ನಾವು ಮಾತಾಡ್ತೀವಿ ಈ ತರ ಯಾರು ಹೇಳೋರು ಇದ್ದಾಗ, ಏ ಹೌದಲ್ವಾ ನಾವು ಸುಮ್ನೆ ಅಲ್ಲಿಂದ ದೂರದಿಂದ ಬೇರೆಗ್ ಬಂದಿರೋದಿಲ್ಲಿ ಭಗವಂತ ನೋಡಿ ಕಣ್ ತುಂಬ್ಕೊಳಕ್ಕೆ ಅಂತ ಬಂದು ಬರೀ ನಾವು ಮಾತಾಡಿದ್ರೆ ಏನ್ ಸಿಗತ್ತೆ ಅನ್ನೋದು ಬರುತ್ತೆ. ನನ್ ಟ್ರಿಪ್ ಅಲ್ಲಿ 10 ಮಾತಾಡ್ಸಿದ್ರೆ ಯಾರು ನಾನು ಒಂದ್ ಉತ್ತರ ಕೊಟ್ಬಿಟ್ಟು ಸುಮ್ನೆ ಆಗ್ಬಿಡಿ, ಅಲ್ಲಿಂದ ಬಂದೋಳ ಆ ಎನರ್ಜಿ ಹಂಗೆ ಇರ್ಬೇಕು ಅನ್ಬಿಟ್ಟು ತಕ್ಷಣ ಇವ್ರನ್ನ ಭೇಟಿ ಮಾಡಕ್ ಬಂದಿದೀವಿ. ಅಯೋಧ್ಯೆಯಿಂದ ಬಂದು 4-5 ದಿವಸ ಆಯ್ತು ನಾನು ಅಯೋಧ್ಯೆ, ಕಾಶಿ, ಗಯಾ, ಆಮೇಲೆ ಇದು ಪ್ರಯಾಗಿಗೆ ಹೋಗಿದ್ವಿ. ನೈಸ್. ಅಲ್ಲಂತೂ ಬುದ್ಧಂದು ಇವ್ರು ಆ ಜಾಗನು ತೋರಿಸಿದ್ರು. ಅಲ್ಲಿ ನನ್ಗೆ ಅಲ್ಲೆಲ್ಲರೂ ಕೂತ್ಕೊಂಡು ಮಾಡ್ತಾ ಇದ್ದಾಗ ಧ್ಯಾನ, ಪ್ರತಿ ಒಬ್ಬರೊಬ್ರು ಮುಖದಲ್ಲೂ ಆ ಬಿಳಿ ವಸ್ತ್ರ ಹಾಕೊಂಡು ಮಾಡ್ತೀನಿ, ನಾನು ಎಲ್ಲಾರಲ್ಲೂ ಮೇಡಮ್ನೇ ನೋಡೋದೇನೋ ಅನ್ನೋ ತರ ಅನ್ನಿಸ್ತು. ಯಾಕಂದ್ರೆ
ಅಷ್ಟು ಚೆನ್ನಾಗಿದೆ ಆ ಜಾಗ. ಮತ್ತೆ ನಾನು ಕೇಳ್ಕೊಳ್ಳೋದು ಎಲ್ರಿಗೂ ಇಷ್ಟೇ, ನಾವು ಬರೀ ಕ್ಲಾಸಸ್ ತಗೊಳ್ಳೋದು ಒಂದಾದ್ರೆ ಮೇಡಮ್ ಹೇಳ್ತಾರಲ್ಲ ಕೆಲವು ಆಧ್ಯಾತ್ಮಿಕದ ಜಾಗಗಳು ಹೇಳ್ತಾರೆ, ಅದು ತಿರುವಣ್ಣಾಮಲೈನಲ್ಲಿ ಎಂಥದ್ದು ಕಾರ್ತಿಕ ದೀಪ ಅದಕ್ಕೆ ಹೋಗಿ, ಆಮೇಲೆ ಬುದ್ಧಗಯದ್ ಹೇಳಿದ್ದಾರೆ, ಅದ್ರದ್ದೆಲ್ಲ ಎಲ್ರಿಗೂ ಹೋಗೋದ್ ಕಷ್ಟ ಆಗಬಹುದೇನೋ ಗೊತ್ತಿಲ್ಲ, ಆದ್ರೆ ಯಾವಾಗ್ಲಾರು ಜೀವನದಲ್ಲಿ ಒಂದ್ಸತಿ ಅಂತ ಕಡೆ ಹೋಗಿ ಮೇಡಮ್ ಹೇಳ್ದಂಗೆ ಒಂದ್ 10 ನಿಮಿಷ ಒಂದ್ ಅದಕ್ಕೆ ಅಂತ ಅಲ್ಲಿ ಮೀಸಲಾಗಿಟ್ಟು ಧ್ಯಾನ ಮಾಡ್ಕೊಂಡು ಬಂದ್ರೆ ನಿಜವಾಗ್ಲೂ ನಮ್ ಜೀವನ ಪಾವನ ಅನ್ಕೋತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ಗೆ ಮೇಡಮಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನನ್ನಂತವ್ರು ಎಷ್ಟು ಅಬಲೆಯರಿದ್ದಾರೋ ಏನೋ ಗೊತ್ತಿಲ್ಲ, ಎಲ್ರಿಗೂ ಸಹಾಯ ಆಗುತ್ತೆ ಇವ್ರು ಮಾಡೋ ಕ್ಲಾಸ್ಗಳಿಂದ, ತುಂಬಾ ಉಪಯೋಗ ಆಗ್ತಿದೆ ನನಗಂತೂ. ಮೇಡಮ್ ತುಂಬಾ ನನ್ಗೊಂದ್ಸತಿ ನಿಮ್ ಟಚ್ ಮಾಡ್ಬೇಕು. ಅಯ್ಯೋ ಅಮ್ಮ, ನೀವು ನನ್ನ ಹೊಗಳ್ತಾ ಇದ್ದೀರಾ, ನೀವು ಮಾಡಿರೋ ಒಳ್ಳೆ ಕೆಲಸಗಳು ಹೇಳ್ತಾ ಇಲ್ಲ ಹೇಳಿ. ಎಷ್ಟು ಜನ ಮಕ್ಕಳಿಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ, ಹೆಣ್ಮಕ್ಳುಗಳಿಗೆ ಒಳ್ಳೊಳ್ಳೆ ಶ್ಲೋಕಗಳನ್ನ ಪಾರಾಯಣ ಮಾಡೋದನ್ನ ಹೇಳ್ಕೊಡ್ತಾರೆ ಅಮ್ಮ, ಅದನ್ನೆಲ್ಲ ಆಗ್ಲೇ ಹೇಳಿದ್ರು. ಅದೆಲ್ಲ ನೋಡಿ ನಿಜವಾದ ಸ್ಪಿರಿಚುವಲ್ ಮನುಷ್ಯರೆಲ್ಲ ಹಂಗೆ ಬೇರೆಯವ್ರನ್ನ ಹೊಗಳ್ತಾರೆ, ತಮ್ದೇನು ಹೇಳ್ಕೊಳ್ಳಲ್ಲ, ಆದ್ರೆ ನಾವು ಕಂಡಿಡಿದ್ಬಿಡ್ತೀವಿ. ಸೊ ಹೇಳಿಮ್ಮ, ನೀವು ನಾವಿಂದ ಹೊರಗಡೆ ಬರ್ತಾ ಬರ್ತಾ ಈಗ ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಇವಾಗ ಒಬ್ರು ಥೆರಪಿ ಕ್ಲೈಂಟು ಬಂದಾಗ ಏನ್ ನೋವಲ್ಲಿ ಇರ್ತಾರೆ ಅವ್ರಿಗೆ ನಾನು ಸುಮಾರು ಸತಿ ಹೇಳ್ತೀನಿ, ನೀವು ಫಾರ್ಮ್ ಅಲ್ಲಿ ಬರ್ದಿರೋದೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ, ಅದ್ರಿಂದ ಹೊರಗಡೆ ಬರ್ತೀರಾ, ಬಟ್ ಇದಾದ್ಮೇಲೆ ನಿಮ್ದು ಒಂದು ವ್ಯಕ್ತಿತ್ವ ಬರುತ್ತಲ್ಲ ಅದನ್ನ ನೋಡಕ್ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ. ಸೊ ಅದನ್ನ ಆಲ್ರೆಡಿ ಅನಾವರಣ ಮಾಡ್ತಾ ಇದ್ದೀರಾ, ಅಕ್ಕಪಕ್ಕದವ್ರು ಹೇಳ್ಕೊಡೋದು, ಬಡ ಮಕ್ಳಿಗೆ ಹೇಳ್ಕೊಡೋದು, ಬಡ ಸ್ಕೂಲ್ಗಳಲ್ಲಿ ಹೇಳ್ಕೊಡೋದು, ಅಮ್ಮ ದಯವಿಟ್ಟು ಅದ್ರ ಬಗ್ಗೆ ಹೇಳಿ. ಇನ್ನೂ ತುಂಬಾ ಮಾಡೋದಿದೆ ನೀವು, ಬಟ್ ಅದ್ರ ಬಗ್ಗೆ ಹೇಳಿ. ಇನ್ನೂ ಇಂದಾನೆ ಜಾಸ್ತಿ ತರದೆಲ್ಲ ಮಾಡಕ್ ಕಲ್ತಿದ್ದು, ಒಂದು ತುಂಬಾ ಬಡವ್ರ ಸ್ಕೂಲ್ ಅಲ್ಲಿ ಒಂದು ಮಕ್ಳಿಗೆ ಹೋಗಿ ಹನುಮಾನ್ ಚಾಲೀಸ್ ಹೇಳ್ಕೊಡ್ತಾ ಇದ್ದೀನಿ. ಆಮೇಲೆ ಇವಾಗ ನಿನ್ನೆ ಲಾಸ್ಟ್ ವೀಕ್ ಇಂದ ಸೌಂದರ್ಯ ಲಹರಿ ಶುರುವಾಗಿದೆ ಅಂತೆ, ದಯವಿಟ್ಟು ಯಾರು ಇನ್ನೂ ಆಗಿಲ್ಲ ಆಗೋಣ ಅನ್ಕೊಂಡಿದ್ರೆ ಖಂಡಿತ ತಡ ಮಾಡಬೇಡಿ, ತುಂಬಾ ಚೆನ್ನಾಗಿದೆ. ಆ 100 ಶ್ಲೋಕನು ನಾನು ಕಲ್ತಿದ್ದೀನಿ, ನಾನು 10 ವರ್ಷದ ಹಿಂದೆ ಕಲ್ತಿರೋದು, ಬಟ್ ಅದು ಹೇಳ್ಕೊತಾ ಇದ್ರೆ ನಮಗೇನ್ ಆಗತ್ತೆ ನಮ್ಗೆ ಅಂತಾನೆ ಗೊತ್ತಿಲ್ಲ, ಅಷ್ಟು ಅನುಭವ ಆಗತ್ತೆ. ಮೇಡಮ್ ಈಗ ಶುರು ಮಾಡಿದಾರಂತೆ, ನಾನು ಆಗ್ತೀನಿ, ಯಾಕಂದ್ರೆ ಒಂದ್ಸತಿ ಕಲ್ತಿದ್ರೆ ಇನ್ನೊಂದ್ಸತಿ ಕಲಿಬೇಕು ಅನ್ಸತ್ತೆ. ಮತ್ತೆ ಅವ್ರು ಇನ್ನೊಂದು ಹೇಳಿದ್ರು, ಇದು ಶ್ಲೋಕಗಳು ಹೇಳೋದ್ರಿಂದ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆ ಆಗತ್ತೆ ಅಂತ ಮೊನ್ನೆ ಹಾಕಿದ್ದಾರೆ. ಅದಕ್ಕೆ ಒಂದು ಸಾಕ್ಷಿ ನಮ್ ತಾಯಿ, ಯಾಕೆಂದ್ರೆ ನಮ್ ತಾಯಿ ತುಂಬಾ ವರ್ಷದಿಂದ ಭಗವದ್ಗೀತೆ, ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪ್ರತಿ ಒಂದು ಹೇಳ್ತಾರೆ. ಅವ್ರು ಎಷ್ಟು ಎನರ್ಜಿ ಆಗಿದ್ದಾರೆ ಅಂದ್ರೆ, ಅವ್ರ ಸ್ಕಿನ್ ಏನ್ ಗ್ಲೋ ಇದೆ, ಮತ್ತೆ ಅವ್ರು ನೋಡಿದ್ರೆ ನಾನು ಇನ್ನು ಅಷ್ಟು ಆಕ್ಟಿವ್ ಆಗಿಲ್ಲ, ಅಷ್ಟು ಆಕ್ಟಿವ್ ಆಗಿದ್ದಾರೆ ನಮ್ ತಾಯಿಯವರು, ಆಗ್ಲೇ ಅವರು 90+ ಆಗಿದೆ, ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ. ಬಟ್ ನಾನು ಹೇಳೋದಿಷ್ಟೇ ಮೇಡಮ್ಗೆ, ಇನ್ನು ಹೆಚ್ಚೆಚ್ಚು ಮಾಡಿ ವಿಡಿಯೋಗಳು, ಮತ್ತೆ ನಮ್ಗೆ ಇನ್ನು ಯಾವ ತರ ಮಾಡ್ಬೇಕು ಧ್ಯಾನ ಮಾಡೋದು. ಮತ್ತೆ ಇನ್ನೊಂದವ್ರಲ್ಲಿ ಕಳಕಳಿಯ ಕೇಳ್ಕೊಳ್ಳೋದೇನಂದ್ರೆ ಮುದ್ರೆಗಳ ಬಗ್ಗೆ ಹೆಚ್ಚು ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ನಾನು. ಆಕ್ಚುಲಿ ಮುದ್ರೆಗಳು ಮತ್ತೆ ಜರ್ನಲಿಂಗ್ ಅಂದ್ರೆ ನಾವು ಒಂದು ಕೆಲವೊಂದು ನಿರ್ದಿಷ್ಟವಾದ ವಿಷಯಗಳನ್ನ ಬರೆಯೋದು, ಮತ್ತೆ ಹೆಣ್ಮಕ್ಳಿಗೆ ಭಾವನಾತ್ಮಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು, ಇದ್ರ ಬಗ್ಗೆ ಎಲ್ಲ ಉಚಿತವಾಗಿ ಮಾಡೋಣ ಅಂತ ಇದ್ದೀನಿ. ಯಾಕಂದ್ರೆ ಮುದ್ರೆಗಳು ಅಷ್ಟೇ, ನಾವ್ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು, ಬುಕ್ ತಗೊಂಡು ಯಾವಾಗ ಬೇಕಾದ್ರೂ ಬರೀಬಹುದು. ಇವಾಗ ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ, ಆಕ್ಚುಲಿ ನನ್ಗೆ ಅದ ಅವತ್ತು ನಾನು ಯಾವ್ದೋ ಒಂದು ಕ್ಷೇತ್ರಕ್ಕೆ ಹೋಗಿದ್ದೆ, ನನ್ಗೆ ಅಲ್ಲೇನೋ ಒಂದು ಟೆನ್ಷನ್ ಆಯ್ತು ಏನೋ ಒಂದ್ ಕಮ್ಯುನಿಕೇಟ್ ಮಾಡುವಾಗ, ನನ್ಗೆ ಅವಾಗ ಇವ್ರು ಹೇಳ್ಕೊಟ್ಟಿದ್ ಮುದ್ರೆ ಒಂಥರ ಮರ್ತೋದಂಗ ಆಗೋಯ್ತು. ಸೊ ನನ್ಗೆ ಅದ್ ಕೇಳ್ಕೊತಾ ಇದೀನಿ ಮೇಡಮ್. ಆ ಟೈಮಲ್ಲಿ ತಕ್ಷಣ ನಾವು ಕೂತಾಗ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಆ ಮುದ್ರೆಗಳಿಂದ, ಯಾಕಂದ್ರೆ ಮುದ್ರೆದೇ ಒಂದ್ 10 ಡೇಸ್ ಅಂತ ಮಾಡಿದ್ದು, 365 ಡೇಸ್ ಕ್ಲಾಸ್ ಅಲ್ಲಿ. ಮತ್ತೆ ನಾನು ಇನ್ನೊಂದ್ ಕೇಳ್ಕೊತೀನಿ ಮೇಡಮ್ನ, ಮತ್ತೆ ಇನ್ನೊಂದ್ಸತಿ 365 ಡೇಸ್ 1 ಇಯರ್ ಕ್ಲಾಸ್ ಖಂಡಿತ ಮಾಡಿ. ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು ಅದು, ನಮ್ಗೆ 1 ವರ್ಷ ಅದು ಹೆಂಗೆ ಕಳೆದ್ವಿ ಆ ಟೀಮ್ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತೆ ಇದು ಬರೀ ಬೆಂಗಳೂರು ತುಂಬಾ ದೊಡ್ಡ ದೊಡ್ಡ ಊರಿಗೆ ಸೀಮಿತವಾಗಬಾರ್ದು, ಸಣ್ಣ ಸಣ್ಣ ಊರಿಗೂ ಇದೆಲ್ಲ ಮುಟ್ಟಲಿ ಅನ್ನೋದು ನನ್ಗೆ ತುಂಬಾ ಇಷ್ಟ ಇದೆ. ಅವ್ರು ಮಾಡ್ತಾ ಇರೋ ಕ್ಲಾಸ್ಗಳು ಅದನ್ನ ನನ್ ಮೇಡಮ್ ಹತ್ರ ಹೇಳಲ್ಲ, ನಾನ್ ಅದನ್ನ ಅಲ್ಲೊಂದು ಆರ್ಗನೈಸ್ ಮಾಡಿ ನನ್ ಕಡೆಯಿಂದ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ಕೊಡಕ್ ಆಗತ್ತಾ ಖಂಡಿತ ಮಾಡ್ತೀನಿ. ಯಾಕೆಂತಂದ್ರೆ ನಾನು ತುಂಬಾ ಈ ತರ NGO ಅದ್ರಲ್ಲೆಲ್ಲ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ ಸಿಪ್ಟೂರಲ್ಲಿ, ಹಂಗಾಗಿ ಸ್ವಲ್ಪ ಇದು ಬರೀ ಸಿಟಿ ಲೆವೆಲ್ಗೆ ಅಷ್ಟೇ ಸೀಮಿತ ಆಗದ್ ಬೇಡ, ಹಳ್ಳಿಗಳಲ್ಲೂ ಮತ್ತೆ ಸ್ವಲ್ಪ ರೂರಲ್ ಏರಿಯಾಗಳಲ್ಲಿ ಇದೆಲ್ಲ ತಲುಪ್ಲಿ ಆದಷ್ಟು ಅಂತ. ಖಂಡಿತ ಹೌದು, ಆಕ್ಚುಲಿ ಫಾರ್ಚುನೇಟ್ಲಿ ಯೂಟ್ಯೂಬ್ ಆ ಕೆಲಸ ಮಾಡ್ತಾ ಇದೆ ತುಂಬಾ ಒಳ್ಳೆ ಎಕ್ಸ್ಟೆಂಟ್ ಗೆ, ಯಾಕಂದ್ರೆ ತುಂಬಾ ರಿಮೋಟ್ ಜಾಗದಲ್ಲಿ ಇರೋರು, ಈಗ ಮೊಬೈಲ್ ಅಂತೂ ತುಂಬಾ ಜನರ ಕೈಲಿರೋದ್ರಿಂದ ಮೇಡಮ್ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋ ನೋಡಿದ್ವಿ ವಿಡಿಯೋ ನೋಡಿದ್ವಿ ಅಂದಾಗ ಒಂಥರ ತೃಪ್ತಿ ಆಗತ್ತೆ, ಓ ಏನೋ ಒಂದ್ ಇನ್ಫಾರ್ಮೇಶನ್ ಎಲ್ಲೋ ಮೂಲೆಗೆ ಹೋಗಿ ರೀಚ್ ಆಗಿದೆ ಅಂತ. ನಾನು
ಮೇಡಮ್ ಪರ್ಮಿಷನ್ ಇಲ್ಲದೆ ಇನ್ನೊಂದು ಹೇಳಿ ಹೇಳಿ. ಇವಾಗ ನೀವ್ ಯಾರು ಕ್ಲಾಸಸ್ ಕಲ್ತಿರ್ತೀರಾ, ನೀವ್ ಎಷ್ಟೋ ಇಂಪ್ರೂವ್ಮೆಂಟ್ ಆಗಿರ್ತೀರಾ ಅದ್ರಲ್ಲಿ, ಅದನ್ನ ಅಯ್ಯೋ ಅವ್ರ ಹೆಂಗ್ ಹೇಳೋದು ಅಂತ ಅಂತ ಖಂಡಿತ ಸುಮ್ನೆ ಇರಬೇಡಿ. ನೀವ್ 10 ಜನಕ್ಕೆ ಹೇಳಿ, 5 ಅಥವಾ ಇಬ್ರಿಗೆ ಹೇಳಿ, ನೋಡಿ ನಾನು ಈ ತರದ ಕ್ಲಾಸ್ ತಗೊಂಡಿದೀನಿ, ತುಂಬಾ ಹೆಲ್ಪ್ ಆಗ್ತಿದೆ, ನೀವು ಮಾಡ್ಕೊಳ್ಳಿ. ಅಟ್ ಲೀಸ್ಟ್ ಯೂಟ್ಯೂಬ್ ಅಲ್ಲಿ ಅವ್ರು ಕಳ್ಸೋ ವಿಡಿಯೋಸ್ ಗಳನ್ನಾರು ನೋಡಿದ್ರೆ ಸ್ವಲ್ಪ ಓ ಹೌದಾ ಹಿಂಗಾಗ. ಬಟ್ ಅಂತ ಕ್ಲಾಸ್ಗಳು ನನಗ್ ಗೊತ್ತಿರೋ ಹಂಗೆ ಕಾಸ್ಟ್ಲಿ ಯಾವ್ದು ಇಲ್ಲ ಅವ್ರ ಕ್ಲಾಸ್ ಅಲ್ಲಿ, ಯಾಕೆಂತಂದ್ರೆ ನಾನು ಸುಮಾರು ಕ್ಲಾಸ್ ಗಳು ತಗೊಂಡಿದೀನಿ. ಥ್ಯಾಂಕ್ ಯು. ಆ ತರದ್ದು ಮನಿ ಮೈಂಡ್ ಇಂದ ಕ್ಲಾಸ್ ಅಲ್ವೇ ಅಲ್ಲ ಅಂತ ನಾನು ಹೇಳ್ತೀನಿ. ಇದು ಯಾಕೆಂತಂದ್ರೆ ನನ್ನ ಅನುಭವಕ್ಕೆ ಬಂದಿರೋದು. ಇದು ಸೆಲ್ಫ್ ಲವ್ 365 ಅಂತೂ ಇಟ್ ವಾಸ್ ಕಂಪ್ಲೀಟ್ಲಿ ಹಾರ್ಟ್ ಫುಲ್. ಎಲ್ಲರಿಗೂ ರೀಚ್ ಆಗ್ಬೇಕು, ಎಲ್ಲಾ ಮೇಡಮ್ ಇವತ್ ಹೆಂಗ್ ಮಾಡೋದು ಇವತ್ ಹೆಂಗ್ ಮಾಡೋದು ಪ್ರಶ್ನೆನೇ ಬರಬಾರ್ದು ಅಂತ ಅಷ್ಟು ಸೋಲ್ಫುಲ್ ಆಗಿ ನಾವು ಖಂಡಿತ ಆಫರ್ ಮಾಡಿದ್ವಿ. ಥ್ಯಾಂಕ್ ಯು. ಯಾರಿಗೋ ಒಬ್ಬರಿಗೆ ಅದು ಮುಟ್ತಾ ಇದೆ ಅಂದ್ರೆ, ನಾನು ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ, ಎಷ್ಟೋ ಲಕ್ಷ ಜನಕ್ಕೆ ಅದು ಮುಟ್ಟಿರ್ಬೋದು, ಬಟ್ ಅದ್ರಲ್ಲಿ ಯಾರೋ ಒಬ್ರು ಬಂದು ಹೇಳ್ಕೊಂಡಾಗ ನಮ್ಗೆ ಓ ಪರವಾಗಿಲ್ಲಪ್ಪ ಚೆನ್ನಾಗಿ ಆಗ್ತಾ ಇದೆ ಅಂತ ಒಂದು ಖುಷಿ ಕೊಡುತ್ತೆ. ಅಮ್ಮ ನಿಮಗ್ ಬೇಜಾರಾಗಲ್ಲ ಅಂದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ, ಬಟ್ ವೀಕ್ಷಕರಿಗೆ ಅರ್ಥ ಆಗ್ಲಿ ಅಂತ ಕೇಳ್ತಾ ಇರೋದು. ಈಗ ನಿಮ್ಗೆ ತುಂಬಾ ನೋವಾಗಿರೋ ಸಂಗತಿ ಅಂದ್ರೆ, ಈಗ ಯಾರನ್ನೊಬ್ರನ್ನ ಕಳ್ಕೊಳ್ಳೋದಿದೆಯಲ್ಲ, ಅದನ್ನ ನಾವು ಎಷ್ಟೇ ಕೌನ್ಸಿಲಿಂಗ್ ಮಾಡಿದ್ರು ಅದನ್ನ ನಾವು ಪೂರ್ತಿ ಭರ್ಸಕ್ ಆಗಲ್ಲ, ವ್ಯಾಕ್ಯೂಮ್ ಇರುತ್ತೆ ಎಷ್ಟೇ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ. ಸೊ ಅಕಸ್ಮಾತ್ ಈ ತರದ ಅನುಭವಗಳು ಕರೆಕ್ಟ್ ಟೈಮ್ಗೆ ಅಲ್ಲಿ ಕ್ರಾಸ್ ಆಗಿರ್ಲಿಲ್ಲ ನಿಮ್ ರೋಡ್ ನ, ನಿಮ್ ಲೈಫ್ ರೋಡ್ ನ, ಅಂದ್ರೆ ನೀವು ಇಷ್ಟು ವೈವಿಧ್ಯಮಯವಾಗಿ ಜೀವನವನ್ನ ನೋಡೋಕೆ ಸಾಧ್ಯ ಆಗ್ತಾ ಇತ್ತ, ಜೀವನಕ್ಕೆ ಈ ಆಳಕ್ಕೆ ಅರ್ಥ ಕೊಡಕ್ಕೆ ಸಾಧ್ಯ ಆಗ್ತಾ ಇತ್ತು? ಖಂಡಿತ ಇಲ್ಲ. ರೈಟ್. ಸೊ ಈ ಎಲ್ಲ ಎಸ್ ಹೇಳಿ. ಒಂದು ಇವ್ರು ಇವಾಗ ಕೇಳ್ತಿದ್ದ ಪ್ರಶ್ನೆ ನನ್ಗೆ ಅರ್ಥ ಆಯ್ತು. ಬರೀ ಇವಾಗ ನನ್ನ ಹಸ್ಬೆಂಡ್ ಇದ್ದಿದೆ, ಬಟ್ ಅವ್ರು ಹೋಗಿದ್ದು ಸರಿ ಅಂತ ಅನ್ಬಾರ್ದು. ಅದು ನನಗ್ ಭಗವಂತ ಬೇರೆ ಎಲ್ಲೋ ನಿನ್ಗೆ ಇನ್ನೂ ಇದೆ ತುಂಬಾ ಮಾಡೋದು ಕೆಲ್ಸ, ನೀನ್ ಇನ್ನೂ ಏನೇನೋ ಹೊರಗಡೆ ಬರ್ಬೇಕು, 4 ಜನಕ್ಕೆ ನಿನ್ನಿಂದ ಆಗ್ಬೇಕು ಅಂತ ಏನೋ ಆ ಸಂಕಲ್ಪ ಇತ್ತೇನೋ ಭಗವಂತದ್ದು, ಅದಕ್ಕೆ ನನಗೆ ನೀನ್ ಬರೀ ಮನೆಗಷ್ಟೇ ಸೀಮಿತ ಆಗಿದ್ದೆ ಅಂತ ಹೇಳಿ ಇಲ್ಲಿ ಏನೋ ನನ್ಗೆ ಅಡತಡೆ ಕೊಟ್ಟು, ಇಲ್ಲ ಇಲ್ಲಿಂದ ನೀನ್ ಆಚೆ ಬರಬಹುದು ಅನ್ನೋದು ಒಂದ್ ಇದ್ರ ಮೇಲೆ ನನ್ ತಂದಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇವಾಗ ಒಂದ್ ಏನಾರು ಆದ್ರೆ ಇನ್ನೊಂದು ಒಳ್ಳೆ, ಅದನ್ನ ಮೇಡಮ್ ಎಷ್ಟೋ ಸತಿ ಹೇಳಿದಾರೆ, ಅದನ್ನ ಒಳ್ಳೇದೇನಾರು ಕಾರ್ಯ ಆಗ್ಬೇಕಾಗಿರೋದ್ರಿಂದನೇ ಈ ತರದ್ ಏನಾರು ಅಡೆತಡೆಗಳು ಆಗತ್ತೆ ಅಂತ ಅನ್ಬಿಟ್ಟು ಅಂತ. ಹಂಗಾಗಿ ತುಂಬಾ ತುಂಬಾ ಚೆನ್ನಾಗಿದೆ. ನನ್ಗೆ ಇಷ್ಟು ಲೆವೆಲಿಗೆ ನನಗೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಫಸ್ಟ್. ತುಂಬಾ ಜನ ಕ್ಲೈಂಟ್ಸ್ ಅಲ್ಲಿ ಬಂದಾಗ ಅಯ್ಯೋ ನಾನ್ ಕ್ಯಾಮ್ರಾ ಮುಂದೆ ಮಾತಾಡಲ್ಲ ಮಾತಾಡಲ್ಲ ಅಂತಾರೆ. ನಾನ್ ಏನು ಸ್ಕ್ರಿಪ್ಟಾ ಅಥವಾ ನಾವೇನ್ ನಾಟಕ ನಿಮ್ ಮನ್ಸಲ್ಲಿ ಇರುತ್ತಾನೆ ಹೇಳ್ರಿ, ಹೇಳಿ. ಬಟ್ ಈಗ ಆ ವೀಣಾನೇ ಬೇರೆ. ಬುದ್ಧ ಹೇಳ್ತಾರೆ, ಧ್ಯಾನ ಮಾಡದ್ಮೇಲೆ ಹುಟ್ಟುವಂತ ವ್ಯಕ್ತಿತ್ವ ಇದೆಯಲ್ಲ, ಅದು ಪ್ರೀವಿಯಸ್ ವ್ಯಕ್ತಿತ್ವ ನೋಡಿದ್ರೆ ಅವ್ನು ಸತ್ತೋಗಿದ್ದಾನೆ, ಆಕೆ ಇಲ್ಲ ಸತ್ತೋಗಿದ್ದಾಳೆ ಅಂತ ಹೇಳುತ್ತಂತೆ. ಅಷ್ಟು ಮಟ್ಟಿಗೆ ಪುನರ್ಜನ್ಮ ಬರುತ್ತಂತೆ. ಅಂದ್ರೆ ಈಗ ನಾವು 1 ವರ್ಷದಿಂದ ಧ್ಯಾನ ಮಾಡ್ತಾ ನಮ್ಮ ಒಂದು ವೈಯಕ್ತಿಕ ಬೆಳವಣಿಗೆ ಆಗಿದೆ, ಆಂತರಿಕವಾಗಿ ಬದಲಾವಣೆ ಆಗಿದೆ ಅಂದ್ರೆ, ಅದ್ರ ಹಿಂದೆ ಇರೋ ವ್ಯಕ್ತಿತ್ವ ನಮ್ದು ಅಲ್ಲೇ ಅಲ್ಲ, ಅದು ಸತ್ತೋಗಿರೋ ವ್ಯಕ್ತಿ ಅಂತ. ಅಷ್ಟು ಮಟ್ಟಿಗೆ ಪುನರ್ಜನ್ಮ ಸಿಗುತ್ತೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ನಿಮ್ಮನ್ನ ಕೇಳ್ತಾ ಇದ್ರೆ ಅದು ನಿಜ ಅನುಭವಕ್ಕೆ ಬರುತ್ತೆ. ನಿಮ್ಮನ್ನ ನೋಡಿದ್ರೆ ಸಾಕು ಎನರ್ಜಿ ಬರ್ತಾ ಇದೆ, ನಿಮ್ ಪ್ರೀತಿ ಅಮ್ಮ. ಆಮೇಲೆ ಇಲ್ಲಿಂದ ಮುಂದಕ್ಕೆ ಇನ್ನೂ ತುಂಬಾ ಇದೆ ಅಮ್ಮ ನಿಮ್ದು ದಾರಿ. ಯಾಕಂದ್ರೆ ಇವಾಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ, ಹೌದು ದಿಸ್ ಇಸ್ ದ ರೈಟ್ ಪಾತ್ ಅಂತ. ಈಗ ಈ ಸರಿಯಾದ ಮಾರ್ಗದರ್ಶನವನ್ನ ನೀವು ನಿಮ್ಮ ಮೂಲಕ ಅಸಂಖ್ಯಾತ ಜನಕ್ಕೆ ಕೊಡ್ಬೋದಮ್ಮ, ಆ ಪೊಟೆನ್ಶಿಯಲ್ ನಿಮ್ಮಲ್ಲಿದೆ. ಮತ್ತೆ ನಾನು ಎಲ್ಲ ವೀಕ್ಷಕರಿಗೂ ಅಥವಾ ಥೆರಪಿ ತಗೊಳ್ಳೋರ್ಗೂ ಟ್ರೀಟ್ಮೆಂಟ್ಗೆ ಬರೋರ್ಗೂ ಏನ್ ಹೇಳೋದು ಅಂದ್ರೆ, ನೀವ್ ಯಾವ ಕಾಯಿಲೆನ ನೆಗೆಟಿವ್ ತಪ್ಪು ತಿಳ್ಕೊಬೇಡಿ, ಬಟ್ ನೀವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಇದು ಕೆಟ್ಟದು 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 ಅಂತ. ಯಾಕೆ ಅದಕ್ಕೆ ಹೇಳಿ 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 ಅದಕ್ಕೆ ನೆಗೆಟಿವಿಟಿ ತುಂಬ್ತೀರಾ? ಇದೇನೋ ಒಳ್ಳೇದ್ ಮಾಡಕ್ ಬಂದಿದೆ, ಇದೇನೋ ಒಳ್ಳೇದ್ ಮಾಡಕ್ ಬಂದಿದೆ, ಇದೇನೋ ನನ್ನಿಂದ ಹೊರಗಡೆ ತೆಗೆಯುತ್ತೆ, ಇದೇನೋ ನನ್ನಿಂದ ಒಳ್ಳೇದ್ ಮಾಡಿಸುತ್ತೆ ಅಂತ ಅನ್ಕೊಳ್ಳಿ ಅಂತ. ಬಟ್ ಆ ಟೈಮಲ್ಲಿ ನಾವು ಹೇಳಿದಾಗ ಅವ್ರು ಕರೆಕ್ಟ್ ಆಗಿ ಗೊತ್ತಾಗಲ್ಲ, ಏನ್ ಮೇಡಮ್ ಇಷ್ಟು ನೋವಿದೆ ಒಳ್ಳೇದು ಅಂತೀರಾ ಅಂತ ಹೇಳ್ತಾರೆ. ಬಟ್ ಹಾಗೆ ಅಂದುಕೊಳ್ಳೋದ್ರಿಂದಾನೇ ನೀವು ಮಾರ್ಗವನ್ನ ತೆಗೆಯೋದು ಅನ್ನೋದು ನೀವು ವೀಣಾ ಅವ್ರದ್ದು ಕತೆ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದೇನೋ ನನಗೆ ಒಂದು ಮಾರ್ಗದರ್ಶನ ಕೊಡೋಕೆ ಬಂದಿದೆ. ನೋವು ಆಗ್ತಾ ಇರುತ್ತೆ ಕರೆಕ್ಟು, ಅಳು ಬರ್ತಿರುತ್ತೆ ಕರೆಕ್ಟು, ಆಗ್ತಾ ಇಲ್ಲ ಹೌದು, ಬಟ್ ಅನ್ಕೋಬಹುದಲ್ವಾ? ಅದಕ್ಕೇನು ಸ್ಪೆಷಲ್ ಎಫರ್ಟ್ ಬೇಡ, ಸುಮ್ಮನೆ ಅನ್ಕೋಬಹುದಲ್ವಾ? ದಿಸ್ ಇಸ್ ಫಾರ್ ಮೈ ಗುಡ್, ಇದರಿಂದ ನಂಗೆ ಮುಂದಕ್ಕೆ ಇದಾಗುತ್ತೆ ಅಂತ. ಅಮ್ಮ ಒಂದು ಕೊನೆ ಪ್ರಶ್ನೆ, ನೀವು ಎಷ್ಟು ಚೆನ್ನಾಗಿ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ ನಿಮ್ಮ ಮಾತುಗಳ ಮೂಲಕ, ಅದರಿಂದ ಇದು ಖಂಡಿತ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ. ಈಗ ನಮ್ಮಲ್ಲಿ ಏನೋ ಒಂದು ನ್ಯೂನತೆ ಇರುತ್ತೆ, ನಮ್ಮೆಲ್ಲರಲ್ಲೂ ಇರುತ್ತೆ. ಈಗ ಕೆಲವ್ರಿಗೆ ಭಾಷೆ ಸರಿಯಾಗಿ ಬರಲ್ಲ, ಕೆಲವ್ರಿಗೆ ಕೋಪ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಆರ್ಥಿಕ ಪರಿಸ್ಥಿತಿ ಇದೆ ಇರುತ್ತೆ, ಕೆಲವ್ರಿಗೆ ಏನೋ ಒಳ್ಳೆ ಕೆಲಸ ಇರಲ್ಲ. ಸೊ ಈ ನ್ಯೂನತೆಯನ್ನ ನ್ಯೂನತೆ ಅಂತ ಕೂತಾಗ ಬದಲಾವಣೆ ಆಗತ್ತಾ, ಇಲ್ಲ ನ್ಯೂನತೆನ ನ್ಯೂನತೆ ಅಂತ ಅನ್ಕೊಳ್ದೆ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡೋದು ಬೆಟರ? ಮತ್ತು ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ನೋಡಿದೀರಾ, ಅದನ್ನ ಹೇಳ್ತೀರಾ?
ಖಂಡಿತ. ಇದು ಇವ್ರು ಹೇಳಿದ್ದು ನನ್ನಲ್ಲಿ ತುಂಬಾ ಇತ್ತು ಅನ್ಯೂನ್ಯತೆಗಳು. ಅದು ನಾವು ಅಯ್ಯೋ ಅನ್ಯೂನ್ಯತೆ ಅಂತ ಅನ್ಕೊಂಡು ಮನೇಲಿ ಕೂತಿದ್ರೆ ಖಂಡಿತ ಬದಲಾವಣೆ ಮಾಡ್ಕೊಳಕ್ ಆಗದೇ ಇಲ್ಲ ನಾವು. ಮತ್ತೆ ಒಂದು ಮನೇಲಿ ಇರೋರು ಅಷ್ಟೇ ಕೋಆಪ್ರೇಟ್ ಮಾಡ್ಬೇಕು, ಮಕ್ಕಳಾಗ್ಲಿ ಹಸ್ಬೆಂಡ್ ಆಗ್ಲಿ ಯಾರಿರ್ತಾರೋ. ಇಲ್ಲ ನಿಂಗೆ ಏನು ಬರಲ್ಲ ಅನ್ಕೋಬೇಡ, ನಿನ್ ಕಲಿ, ನೀನ್ ಆಚೆ ಬಾ, ನೀನ್ ಮಾಡ್ಬೋದು ಏನಾದ್ರು ಅಂತ ಅದನ್ನ ಹೇಳ್ತಾ ಬಂದ್ರೆ ಖಂಡಿತ ಏನೂ ಗೊತ್ತಿಲ್ಲದಲ್ಲೇ ಇದ್ದವರು ನಾವ್ ಏನಾದ್ರು ಒಂದು ಮಾಡಬಹುದು. ಇಲ್ಲ ನಾವು ನಾಲ್ಕು ಜನಕ್ಕೆ ಏನಾರು ಹೇಳ್ಕೊಡೋದು ಅಥವಾ ಈ ತರದ ಒಂದು ಮೆಡಿಟೇಷನ್ ಕ್ಲಾಸ್ ಕಲ್ತ್ಕೊಳ್ಳೋದು ಅಥವಾ ಏನ್ ನಾವು ಅವರು ಈ ಆನ್ಲೈನ್ ಕ್ಲಾಸೇ ತಗೊಳ್ಳೋದು ಅನ್ನತ್ತಲ್ಲ, ಅವ್ರು ಹಾಕೋ ವಿಡಿಯೋಸ್ಗಳು ನೋಡಿ ಇಲ್ಲ ಇದನ್ನ ನಾವು ಮಾಡಿ 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 ಮಕ್ಕಳ. ಮತ್ತೆ ಮನೇಲಿ ಇರೋರು, ನಾನು ಹೇಳ್ತಾ ಇರೋದು ದಯವಿಟ್ಟು ಪ್ರತಿಯೊಬ್ಬರು ಮಹಿಳೆಗೂ ಎನ್ಕರೇಜ್ ಮಾಡಿ, ಅವ್ರ ಆಚೆ ಬರ್ಲಿ. ಇವಾಗ ಅವ್ರಿಗೇನು ಓದಿರಲ್ಲ ಅಥವಾ ಏನೋ ಬರೀ ಒಂಥರ ಗೊತ್ತಿರಲ್ಲ ಗೊತ್ತಿರಲ್ಲ ಅಂತವ್ರಿಗೆ ಅವಾಗ ಏನಾಗುತ್ತೆ ಅಂತಂದ್ರೆ ಅಯ್ಯೋ ನಾನು ಆಚೆ ಬರೋದು ಹೇಗೆ, ನಾನು ಹೆಂಗ್ ಕೇಳೋದು, ನಾನು ಹೆಂಗ್ ಮಾಡೋದು ಅನ್ನೋದು ಇರುತ್ತೆ. ಯಾಕಂದ್ರೆ ಹಿಂದೆಲ್ಲ ಅಷ್ಟೊಂದು ಎಜುಕೇಶನ್ ಕೊಡಿಸ್ತಿರ್ಲಿಲ್ಲ ಹೆಣ್ಮಕ್ಳಿಗೆ. ಇವಾಗ ಮನೇಲಿ ಮಕ್ಳುಗಳು ಓದಿರ್ತಾರೆ, ಅವ್ರುಗಳು ಇದನ್ನೆಲ್ಲ ಅವ್ರಿಗೆ ಅವ್ರ ಅಮ್ಮಂದ್ರಿಗಳಿಗೆ ಇದನ್ನ ಲಾಗಿನ್ ಮಾಡ್ಕೊಡೋದು ಅಥವಾ ಏನಂತ ಅದೆಲ್ಲ ಮಾಡಿಕೊಟ್ಟು ಸೋಷಿಯಲ್ ಮೀಡಿಯಾ ವಿಡಿಯೋಸ್ ತೋರ್ಸೋದು ಎಲ್ಲ ಮಾಡಿದ್ರೆ ಅವ್ರಿಗೆ ಆ ಡಿಪ್ರೆಷನ್ ಇರತ್ತೆ ಪಾಪ, ಹೇಳಕ್ ಗೊತ್ತಾಗಲ್ಲ. ಅಂಡ್ ಎಷ್ಟೋ ಸತಿ ನನ್ ಮಗುಗೆ ಯಾಕೆ ಹೇಳ್ಬೇಕು ಅಂತ ಹೇಳ್ತಿರಲ್ಲ, ಗಂಡ ನನ್ ಬಗ್ಗೆ ನೆಗೆಟಿವ್ ಆಗಿ ತಿಳ್ಕೊಂಡ್ಬಿಡ್ತಾರ ಅಂತ ಹೇಳ್ತಿರಲ್ಲ. ಅದು ಅವಾಗ ಅವ್ರಿಗೆ ನೋಡ್ತಾ ನೋಡ್ತಾ ನೋಡ್ತಾನೆ ಖಂಡಿತ. ಯಾಕೆಂತಂದ್ರೆ ನಾ ತಗೊಳಕ್ ಶುರು ಮಾಡಿದ್ಮೇಲೆ ನಾನು ಒಂದ್ ಇನ್ನೊಂದ್ ಹೇಳ್ತೀನಿ. ನಾನು ಸಿರ್ಸಿನಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದೆ, ಅಲ್ಲಿ ಒಬ್ರು ನನಗೆ ಪರಿಚಯ ಆಯ್ತು ದಾವಣಗೆರೆಯವರು. ಅವರು ನನ್ ಕೇಳಿದ್ರು ಬಂದು, ನೀವು ಇಷ್ಟು ಎನರ್ಜಿ ಆಗಿದ್ದೀರಲ್ಲ ಹೆಂಗೆ ಅಂತ. ನಾನು ಹಿಂಗೆ ಇವ್ರ ಕ್ಲಾಸ್, ಯಾಕೆಂದ್ರೆ ನಾನು 5-6 ಇಯರ್ಸ್ ಇಂದ ಕ್ಲಾಸ್ ತಗೋತಾ ಇದ್ದೀನಿ ಅಂತ ಎಲ್ಲ ಹೇಳಿ ಅವ್ರಿಗೆ ಪಾಪ ಅಡ್ರೆಸ್ ಎಲ್ಲ ಕೊಟ್ಟೆ, ಇವ್ರ ಫೋನ್ ನಂಬರ್ ಎಲ್ಲ ಕೊಟ್ಟೆ. ಆಕ್ಚುಲಿ ಎಷ್ಟು ಕೋ ಇನ್ಸಿಡೆನ್ಸ್ ಅಂತಂದ್ರೆ, ಆ ಹುಡುಗಿ ಇನ್ನು ಚಿಕ್ಕವಳು, ನನಗೆ ಗೊತ್ತಿರಂಗೆ ಒಂದ 25 ವರ್ಷದ ಹುಡುಗಿ ಅನ್ಸುತ್ತೆ. ಅವರೆಲ್ಲ ತಿಳ್ಕೊಂಡು ಮೇಡಮ್ ಹತ್ರ ಬಂದು 2 ಸತಿಗಾಗ್ಲೇ ಇಲ್ಲಿ ಬಂದು ಹೋಗಿದ್ದಾರೆ. ಯಾಕೆಂದ್ರೆ ನಮಗೆ ಇವಾಗ ಕೆಲವ್ರಿಗೆ ಏನ್ ಗೊತ್ತಾ, ಇವಾಗ ಏನೋ ಕಲಿತಿರ್ತಾರೆ ಅನ್ಕೊಳ್ಳಿ, ಅವರು ನಾ ಇನ್ನೊಬ್ರು ಹೇಳ್ಬಿಟ್ರೆ ಹೆಂಗೋ, ಅಯ್ಯೋ ಬೇಡ ನಾವಷ್ಟೇ ಹೋಗೋಣ ಅನ್ನೋ ತುಂಬಾ ಇರತ್ತೆ. ಅದು ಬೇಡ, ನೀವ್ ಏನ್ ಕಲಿತಿದ್ದೀರೋ ಅದನ್ನ 4 ಜನಕ್ಕೆ ಹೇಳಿದ್ರೆ ಅದ್ರಲ್ಲಿ ಯಾರೋ 3-4 ಜನದಲ್ಲಿ ಒಬ್ರಿಗಾದ್ರೂ ಉಪಯೋಗ ಆಗತ್ತೆ. ಅವ್ರು ಅವಾಗ ಆಚೆ ಬರ್ತಾರೆ, ಅವಾಗ ನಿಮ್ ಮನ್ಸಿಗೆ ಅಯ್ಯೋ ನಾನು ಅವ್ರಿಗೆ ಏನೋ ಸಹಾಯ ಮಾಡಿದೆ ಅನ್ನೋ ಮನಸ್ಥಿತಿ ತುಂಬಾ ಖುಷಿ ಕೊಡತ್ತೆ. ಅದು ತುಂಬಾ ಅಂದ್ರೆ ಅದು ಎಷ್ಟು, ಇವಾಗ ನನ್ಗೆ ಬಂದ ತಕ್ಷಣ ಅಂದ್ರು ಅವ್ರು ದಾವಣಗೆರೆ ಹುಡುಗಿ ಬಂದಿದ್ರು ನಿಮ್ ಹೆಸರು ಹೇಳು. ಆಕ್ಚುಲಿ ಅವ್ರು ನನ್ಗೆ ಪರಿಚಯನೇ ಇಲ್ಲ, ಅವರು ಆ ಫೇಸ್ ಟು ಫೇಸ್ ನಾನು ನೋಡಿದ್ದು. ಅದು ನಾನು ಅಲ್ಲಿಂದ ಡಿಸ್ಚಾರ್ಜ್ ಆಗೋ ದಿವಸ ಫೋನ್ ನಂಬರ್ ಇವ್ರದೆಲ್ಲ ಕೊಟ್ಟು ಅಡ್ರೆಸ್ ಕೊಟ್ಟು ವಿಡಿಯೋಗಳೆಲ್ಲ ಕೆಲವು ವಿಡಿಯೋಗಳೆಲ್ಲ ಅವ್ರಿಗೆ ಕಳಿಸಿದ್ದು ಅದು ನೋಡಿ ಬಂದಿ. ಹಂಗೆ ದಯವಿಟ್ಟು ಕ್ಲಾಸ್ ತಗೋತಿರೋರ್ಗೆಲ್ಲಾರ್ಗು ನಾನು ಹೇಳೋದು, ನಿಮ್ ಫ್ರೆಂಡ್ಸ್ ಗಳಿಗೆ ಹೇಳಿ, ಮತ್ತೆ ಬೇರೆ ಈ ತರದಲ್ಲಿ ತೊಂದರೆ ಸಿಕ್ಕಾಕೊಂಡವ್ರಿಗೆ ಹೇಳಿದ್ರೆ ಅವ್ರು ಅಟ್ಲೀಸ್ಟ್ ಆಚೆ ಬರ್ತಾರೆ. ಕೊನೆಯಲ್ಲಿ ಆ ಸ್ಟೇಜಿಗೆ ಹೋಗೋ ತನಕ ಕಾಯ್ದಲ್ಲೇ ಆಚೆ ಬರೋದ್ರಲ್ಲಿ ತುಂಬಾ ಖುಷಿ ಸಿಗತ್ತೆ, ನಿಮ್ಗೂ ಖುಷಿ ಸಿಗತ್ತೆ. ಅವ್ರಿಗೆ ತಪ್ಪಾಗಿದ್ರೆ ದಯವಿಟ್ಟು ಅಯ್ಯೋ ಏನ್ ಹೇಳ್ತಿದ್ದೀನಿ ಅಂತ. ನಾವು ಈಗ ನೀವು ಶ್ಲೋಕ ಎಲ್ಲ ಹೇಳ್ತೀರಾ, ನಾನು ಹೇಳೋದು ತಪ್ಪಿರ್ಬೋದು, ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯ, ಈಗ ನಾವು ನಿರರ್ಗಳವಾಗಿ ಆ ಶ್ಲೋಕವನ್ನ ಆ ತಾಯಿ ಅಥವಾ ಗುರುಗಳು ಅಥವಾ ದೇವರ ಇದರಲ್ಲಿ ಮುಳುಗೋಗಿ ಹೇಳ್ಬೇಕಾದ್ರೆ ಒಂಚೂರು ಆ ಕಡೆ ಕಡೆ ಆದ್ರೆ ಅದು ತಪ್ಪು ಅಂತ ಪರಿಗಣಿಸಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ಮುಳುಗೋಗಿರ್ತೀವಿ ಅದರಲ್ಲಿ. ಅದರಿಂದ ನಾವು ಈಗ ಚಿಕ್ಕ ಪಾಪ ವ್ಯವ್ಯ ಅಂತ ಮಾತಾಡಿದ್ರು ಅಮ್ಮ ಅರ್ಥ ಮಾಡ್ಕೊಳ್ತಾರ, ಅದನ್ನು ಹೋಗಿ ಬಾಚಿ ತಪ್ಕೊಂಡು ಮುತ್ಕೊಡತ್ತಾರ. ಹೃದಯದಿಂದ ಯಾವ್ದು ಬರುತ್ತೋ ಅದಕ್ಕೆ ಫಿಲ್ಟರ್ ಇಲ್ವಲ್ಲ, ಅದು ಏನೇ ಬಂದ್ರು ಮುದ್ದೆ ಅದು. ಸೊ ಮಿಸ್ಟೇಕ್ ಅನ್ನೋ ಪ್ರಶ್ನೆನೇ ಇಲ್ಲ. ಯಾವಾಗ ಅದು ಬರೀ ಬ್ರೇನ್ ಇಂದ ಬರುತ್ತೋ ಅವಾಗ ಮಾತ್ರ ಅವಾಗ ಕರೆಕ್ಟ್ ತಪ್ಪ ಅಂತ ಅನಲೈಸ್ ಮಾಡ್ಬೇಕು. ಸೊ ಇದು ಅದ್ಭುತವಾಗಿತ್ತು. ಇನ್ಫ್ಯಾಕ್ಟ್ ನೀವು ಪ್ರಾಮಾಣಿಕವಾಗಿ ಹೇಳ್ತೀನಿ, ನೀವ್ ಹೇಳೋ ಒಂಥರ ಆಶೀರ್ವಾದ ತರ ಇತ್ತು ಸಮಾಜಕ್ಕೆ, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ, ಬ್ಲೆಸ್ಸಿಂಗ್ ತರ ಇತ್ತು, ಮದರ್ ಬ್ಲೆಸ್ಸಿಂಗ್ ತರ ಇತ್ತು. ಯಾರೋ ಈಗ ನನ್ನಂತವ್ರು ಇನ್ನೂ ಎಷ್ಟೋ ಜನ ಕಲ್ತಿರ್ತೀರ ಸುಮಾರು, ಅನ್ನೋದು ಕ್ಲಾಸ್ ಅಲ್ಲಿ ನೋಡುವಾಗ ತುಂಬಾ ಜನ ಇರ್ತಾರೆ ಅದ್ರಲ್ಲಿ. ಅದ್ರಲ್ಲಿ ಅಷ್ಟು ಜನನು ಓಪನ್ ಆಗಿ ಎಲ್ರಿಗೂ ಹೇಳಕ್ ಹೋಗಲ್ಲ, ಏ ನಾನು ಹೋಗ್ತಾ ಇದೀನಿ ನೀನು ಬಾ ಅಂತ. ಏ ಬಿಡಪ್ಪ ನಾನು ಅಷ್ಟೇ ಹೋಗೋಣ, ಇನ್ನೊಬ್ರು ಏನಾರು ಮಾಡ್ಕೊಳ್ಳಿ, ಅವ್ರು ಅನ್ನೋದು ಕೆಲವು ಮನಸ್ಥಿತಿ ಇರುತ್ತೆ. ದಯವಿಟ್ಟು ಯಾರು ಆ ಮನಸ್ಥಿತಿನಲ್ಲಿ ಇರ್ಬೇಡಿ, ಯಾಕಂದ್ರೆ ನೀವು 4 ಜನ ಕೇಳಿ, ಅದ್ರಲ್ಲಿ 4 ಜನದಲ್ಲಿ ಒಬ್ಬರಾರು ಬಂದು ಇಲ್ಲಿ ತಗೊಳ್ಳಿ. ಯಾಕಂದ್ರೆ ನಾನು ತುಂಬಾ ದೂರ, ನನ್ಗೆ ಮೈಸೂರು ಬೆಂಗಳೂರು 5 ಅವರ್ಸ್ ಜರ್ನಿ, 4.5 ಅವರ್ಸ್, ಬಟ್ ನನ್ಗೆ ಇಲ್ಲಿ ಏನೂ ಗೊತ್ತಿಲ್ಲ, ಇಲ್ಲಿ ಹೆಂಗ್ ಬರ್ಬೇಕು ಅಂತ ಗೊತ್ತಿಲ್ಲ. 5 ವರ್ಷದಿಂದ ಕಾತಿದ್ದೋಳು, ಇವತ್ತು ಬಂದಿದ್ದೀನಿ ಭೇಟಿ. ಹಂಗಾಗಿ ಇತ್ತು ಅದು, ಯಾವಾಗ್ಲಾರು ಅಂದ್ರೆ ಕ್ಲಾಸಸ್ ಮಾತ್ರ ಎಲ್ಲಾರು ತಗೋತಿದ್ದೆ, ಅವ್ರ ಭೇಟಿ ಆಗ್ಲಿ ಬಿಡ್ಲಿ ಅದು ಬೇರೆ ಪ್ರಶ್ನೆ, ಬಟ್ ಕ್ಲಾಸ್ ಮಾತ್ರ ಪ್ರತಿ ಒಂದ್ ಕ್ಲಾಸ್ ಮಿಸ್ ಮಾಡ್ತಿಲ್ಲ. ಮತ್ತೆ ಅಫರ್ಮೇಶನ್ಸ್ ಹಾಕ್ತಾರಲ್ಲ, ಅದಂತೂ ಇವ್ರ ಬಂದಿದ್ದ ಅಫರ್ಮೇಶನ್ಸ್ ಮತ್ತೆ ನಾ ಸ್ಟೇಟಸ್ ಹಾಕಿರ್ತೀನಿ ಸ್ಟೇಟಸ್, ಅದನ್ನ ನೋಡಿ ಎಷ್ಟೋ ಜನ ಮತ್ತೆ ಅದನ್ನ ಕಾಪಿ ತೆಕ್ಕೊಂಡು ಮತ್ತೆ ಅವ್ರು ಹಾಕಿರೋದು ಇದೆ. ಅದು ನಮ್ಗೆ ಎಷ್ಟು ಖುಷಿ ಸಿಗತ್ತೆ ಅಂದ್ರೆ ಅಷ್ಟು ಖುಷಿ ಸಿಗತ್ತೆ. ಅವ್ರು ಒಂದೊಂದು ಇದು ಓದ್ದಾಗ ಕೆಲವೆಲ್ಲ ಥ್ಯಾಂಕ್ ಯು ಅಮ್ಮ, ನಿಜವಾಗ್ಲೂ ಸೋ ಬ್ಯೂಟಿಫುಲ್. ಇಟ್ಸ್ ಆಸ್ ಇಫ್ ಯು ಆರ್ ಮೇಕಿಂಗ್ ವೈಡರ್ ವೇಸ್ ಫಾರ್ ಎವ್ರಿಬಡಿ ಟು ವಾಕ್ ಇನ್ ದ ರೈಟ್ ಪಾತ್.
ವೀಕ್ಷಕರಲ್ಲಿ ಎರಡು ಮೂರು ವಿಷಯ ಹೇಳ್ತೀನಿ. ಅಮ್ಮ ಹೇಳ್ತಾ ಇದ್ರು ಅಫರ್ಮೇಶನ್ಸ್ ಅಂತ, ಧನಾತ್ಮಕ ದೃಢೀಕರಣವನ್ನ ಪ್ರತಿ ದಿನ ನಾವು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತೀವಿ. ಅಕಸ್ಮಾತ್ ನೀವು ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಫಾಲೋ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಪ್ರತಿ ದಿನ ಕಮ್ಯುನಿಟಿ ವಾಟ್ಸ್ಆಪ್ಗೆ ಕಳಿಸ್ಕೊಡ್ತಾರೆ ನನ್ನ ಸ್ಟಾಫ್. ಅದನ್ನ ಜಸ್ಟ್ ಸುಮ್ನೆ ಹಿಂಗ್ ಓದಿದ್ರೆ ಸಾಕು, ಮೈಂಡ್ ಅಲ್ಲಿ ಆ ದಿನದಲ್ಲಿ ಯಾವಾಗ್ಲೋ ಒಂದ್ಸತಿ ಅದು ಫ್ಲಾಶ್ ಆಗುತ್ತೆ, ಇಲ್ಲ ನಾನು ಇವಾಗ ನಾನು ಆತ್ಮವಿಶ್ವಾಸದಿಂದ ಇದ್ದೇನೆ ಅಂತ ನಾಲ್ಕು ಸತಿ ಬೆಳಗ್ಗೆ ಅನ್ಕೊಳ್ತೀನಿ ಅಂತ ಅನ್ಕೊಳ್ಳಿ ಆ ಪೋಸ್ಟ್ ನೋಡಿ, ಯಾವಾಗ್ಲೋ ಗಾಬರಿ ಆಗುತ್ತೆ, ಇಲ್ಲ ನಾನು ಆತ್ಮವಿಶ್ವಾಸದಿಂದ ಇದ್ದೀನಿ ಅಂತ ಒಳಗಡೆಯಿಂದ ಒಂದು ವಾಯ್ಸ್ ಹೇಳುತ್ತೆ ಅಲ್ವಾ. ಸೊ ಅದನ್ನ ಹಂಗೆ ಗೊತ್ತಿಲ್ಲದೆ ಗೆದ್ದು ಬಿಟ್ಟಿರ್ತೀವಿ. ಸೊ ಈ ತರ ಸಣ್ಣ ಸಣ್ಣ ವಿಷಯ ಅಮ್ಮ ಹೇಳಿದ್ದು. ಮತ್ತೆ ಇನ್ನೊಂದು, ಈಗ ನಾನು ನೆನ್ನೆ ತಾನೇ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದ್ವಿ ಡಿಪ್ರೆಷನ್ ಹೇಗೆ ಹೊರಗಡೆ ಬರೋದು ಅಂತ. ಆಗ ನನ್ನ ಸ್ಟೇಟಸ್ ಅಲ್ಲಿ ನನ್ನ ಪರ್ಸನ್ ನಂಬರ್ ಅಲ್ಲಿ ಹಾಕೊಂಡಿದ್ದೆ. ಆಗ ನನ್ನ ಫ್ರೆಂಡ್ ಹೇಳಿದ್ರು ಥ್ಯಾಂಕ್ ಯು, ನಾನು ಇದನ್ನ ಫಾರ್ವರ್ಡ್ ಮಾಡ್ತೀನಿ ಅಂತ. ಆಗ ಅವಳಿಗೆ ಹೇಳ್ತಾ ಇದ್ದೆ, ಹೌದು ನಮ್ಮ ಸರ್ಕಲ್ ಅಲ್ಲೇ ಯಾರು ಬೇಜಾರಲ್ಲಿದ್ದಾರೆ ನಮಗೆ ಗೊತ್ತೇ ಇರಲ್ಲ. ನಾವೆಲ್ಲರೂ ಮೇಕಪ್ ಮಾಡ್ಕೊಂಡು ನೀಟಾಗಿ ರೆಡಿ ಆಗಿ ಫಂಕ್ಷನ್ ಹೋಗಿದ ತಕ್ಷಣ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ, ನಾನು ಒಬ್ಳು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಅದ್ರಲ್ಲಿ 8 ಜನ ಚೆನ್ನಾಗಿರಲ್ಲ ಅಂತ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ನಾವು ಹೌದು ನಾನು ಇದೀನೋ ಇಲ್ವೋ ಯಾರಿಗೋ ಬೇಕಾಗಿರೋರು ಸಿಗ್ಲಪ್ಪ ದೇವ್ರೆ ಅಂತ ನಾವು ಸುಮ್ನೆ ಹಿಂಗ್ ಒಂದ್ ಶೇರು ಅಥವಾ ಒಂದು ಸ್ಟೇಟಸ್ ಎಲ್ಲ ಹಾಕೊಂಡ್ರೆ ಅಯ್ಯಯ್ಯೋ ನನ್ಗೆ ಬೇಕಾಗಿದ್ದೇ ಸಿಗ್ತಲ್ಲ ಅಂತ ಅನ್ಸುತ್ತೆ. ಆಮೇಲೆ ನೀವು ಮಾತಾಡ್ತಾ ಹೇಳಿದ್ರಿ 4ರಲ್ಲಿ 1 ಸರಿ ಹೋಗ್ಲಿ ಅಂತ. ನನ್ನ ಅಭಿಪ್ರಾಯ ಏನು ಅಂದ್ರೆ ಆ 1ರಲ್ಲಿ 20% ಅವ್ರ ಮೈಂಡ್ ರಿಲ್ಯಾಕ್ಸ್ ಆಗ್ಲಿ, ಅದೇ ಪುಣ್ಯ ಅಂತ ನಾನು ಅನ್ಕೊಳ್ಳೋದು. 100 ಇಲ್ಲಾಂದ್ರೂ ಒಂದ್ 5% ಕಾಮ್ ಆಗಿರ್ಲಿ. ಯಾಕಂದ್ರೆ ಈ ದೊಡ್ಡ ದೊಡ್ಡ ಕೆಟ್ಟ ನಿರ್ಧಾರಗಳಿಗೆಲ್ಲ ಆತ್ಮಹತ್ಯೆ ಅಥವಾ ಹೆಂಡತಿ ಬಿಟ್ಟು ಹೊರಟೋಗೋದು ಅಥವಾ ಇನ್ನೊಂದೇನೋ ಮಾಡ್ಕೊಳ್ಳೋದು, ಅದು ಒಂದೇ ಒಂದ್ ಸೆಕೆಂಡ್ ಏನೋ ಥಾಟ್ ಅಲ್ಲಿ ಆಗುತ್ತೆ. ಹಂಗಿದ್ರೆ ನಾವು ಒಂದು 20% ಅವ್ರ ಮೈಂಡ್ ನ ಪಾಸಿಟಿವ್ ಮಾಡಿದ್ರೆ ಹಂಗಂದ್ರೆ ಇನ್ ಎಂತ ಲಾಭ ಸಿಕ್ತು ಅವ್ರಿಗೆ ಅಲ್ವಾ. ಅದರಿಂದ ಅಮ್ಮ ಹೇಳಿದ ಪ್ರತಿ ಮಾತು 100% ವ್ಯಾಲಿಡ್. ಅಂಡ್ ಅಮ್ಮನಂತವರು ಸಮಾಜಕ್ಕೆ ಇನ್ನೂ ತುಂಬಾ 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 ಜನ ಉದ್ಭವ ಆಗ್ಬೇಕು. ಆಗ ನಿಜವಾದ ಚಿಕಿತ್ಸೆ ನಮ್ಮ ಒಳಗಡೆನೆ ಇದೆ, ನಮ್ಮ ಪ್ರೀತಿ ಮಾರ್ಗದಲ್ಲೇ ಇದೆ ಅನ್ನೋದು ಅರ್ಥ ಆಗುತ್ತೆ. ಅಮ್ಮ ಒಂದ್ ರೀತಿಯಲ್ಲಿ ನಾನು ತುಂಬಾ ಚಿಕ್ಕವಳಿ ಮಾತು ಹೇಳಕ್ಕೆ, ಬಟ್ ಒಂದ್ ರೀತಿಯಲ್ಲಿ ಸಾರ್ಥಕ ಅಂತ ಅನ್ಸುತ್ತೆ. ಏನೋ ಒಂದ್ ಎಫರ್ಟ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾನು ಸುಮಾರು ಕ್ಲಾಸಸ್ ಅಲ್ಲಿ ಹೇಳ್ತೀನಿ, ಈ ತರ ವಿಡಿಯೋಸ್ ಗಳಲ್ಲಿ ಹೇಳಿಲ್ಲ. ಎಷ್ಟೋ ಫಂಕ್ಷನ್ ಗಳು, ಎಷ್ಟು ಅಂದ್ರೆ ನಾನು 99.99% ಅಟೆಂಡ್ ಮಾಡಲ್ಲ ಬಿಡಿ. ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್, ಗ್ಯಾದರಿಂಗ್, ಇನ್ನೊಂದು ಸಿನಿಮಾ ಅಥವಾ ಏನೋ ವೀಕೆಂಡ್ ಅಲ್ಲಿ ಸುಮ್ನೆ ಕುತ್ಕೊಂಡ ಟೈಮ್ ಪಾಸ್ ಮಾಡಿದೆ, ಈ ತರ ಯಾವ್ದು ಮಾಡಲ್ಲ. ನಾವು ಯಾವಾಗ್ಲೂ ಏನಾದ್ರೂ ಜನಕ್ಕೆ ಕೊಡ್ಬೇಕು ಕೊಡ್ಬೇಕು ಅಂತ ಬ್ರೇನ್ ಓಡ್ತಾ ಇದ್ದಾಗ ಅಯ್ಯೋ ರೀಚ್ ಆಗತ್ತಾ ಅಂತ ಅನ್ಸುತ್ತೆ. ನೀವ್ ಈ ತರ ಹೇಳಿದಾಗ ಏ ನಂದು ಎಲ್ಲಾ ಎಫರ್ಟ್ ರಿಯಲಿ ವರ್ತ್ ಇಟ್, ಓ ಏನೋ ಒಂದ್ ಆಯ್ತಪ್ಪ ಅಂತ ಖುಷಿ ಕೊಡಲ್ಲ. ಒಂದು ನಾವು ಮೊಬೈಲ್ ಅಲ್ಲಿ ಮೆಸೇಜ್ ಮಾಡ್ಬಿಟ್ಟು ಮೇಡಮ್ ತುಂಬಾ ಚೆನ್ನಾಗಿದೆ ಹಂಗಿದೆ ಹಿಂಗಿದೆ ಅಂತ ಹೇಳೋದಕ್ಕಿಂತ ಫೇಸ್ ಟು ಫೇಸ್ ಬಂದು ಹೇಳ್ದಾಗ ಇರುತ್ತಲ್ಲ, ಆದ್ರೂ ಇದು ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರಿಗೆ ಇನ್ನೂ 100% ಎನರ್ಜಿ ಸಿಗುತ್ತೆ. ಇನ್ನೂ ಇನ್ನೊಂದಿಷ್ಟು ಕೊಡೋಣ ನಾನು ಇವ್ರಗಳಿಗೆ, ಇವರೆಲ್ಲ ಇಷ್ಟೊಂದು ಕಾಯ್ತಾ ಇದಾರ ನನ್ನ ಕ್ಲಾಸ್ಗಳಿಗೆ ಅನ್ನೋದು ಅವ್ರಿಗೂ ಇನ್ನು ಹುಮ್ಮಸ್ ತುಂಬತ್ತೆ. ಅದ್ರೆಲ್ಲ ದೇವರು ಭಗವಂತ ಅವ್ರಿಗೆಲ್ಲ ಶಕ್ತಿ ಕೊಡ್ಲಿ, ಚೆನ್ನಾಗಿ ಬೇರೆ ಎಲ್ಲಾರ್ಗೂ ಒಳ್ಳೇದು ಅಂತ ಮಾಡ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಈ ಉತ್ಸಾಹ ಎಲ್ಲರಿಗೂ ಸ್ಪ್ರೆಡ್ ಆಗ್ಬೇಕಮ್ಮ. ಅಂದ್ರೆ ನಾನು ಚೆನ್ನಾಗಿದ್ದು ಈ ಚಂದವನ್ನ ನಾನು ಎಲ್ಲಾ ಕಡೆ ನೋಡ್ಬೇಕು ಅನ್ನೋದು. ಆಗ ನೋಡಿ ಯಾವಾಗ ನಮ್ಗೆ ಬೇರೆದ ಅನ್ವಾಂಟೆಡ್ ನೆಗೆಟಿವ್ ಎಲ್ಲ ತನಾಗೆ ರಿಲೀಸ್ ಆಗ್ತದೆ ಸಮಾಜ. ಹೌದು, ಅಂಡ್ ಆ ಹೆಜ್ಜೆ ನಾವೇ ತಗೋಬೇಕು, ಯಾರೋ ಬಂದ್ ಮಾಡ್ತಾರೆ ಅನ್ನೋದಲ್ಲ, ನಾವೇ ತಗೋಬೇಕು, ನಾವೇ ಜವಾಬ್ದಾರಿನೂ ತಗೋಬೇಕು, ನಾವೇ ತಗೋಬೇಕು, ಆಗ್ಲೇ ಬದಲಾವಣೆ ಆಗೋದು. ಅಮ್ಮ ಇನ್ನ ಮಾತಾಡ್ತಾನೆ ಇರೋಣ ಅಂತ ಅನ್ಸುತ್ತೆ. ನಿಮ್ ಹತ್ರ ತುಂಬಾ ತುಂಬಾ ಖುಷಿ ಆಯ್ತು, ನೀವು ಅಷ್ಟು ದೂರದಿಂದ ಬಂದಿದ್ದು, ಅದರಲ್ಲೂ ಅಯೋಧ್ಯದೆಲ್ಲ ಮುಗಿಸ್ಕೊಂಡು ಬಂದಿದ್ದು. ಇನ್ನೂ ತುಂಬಾ ಮುಗ್ಧವಾಗಿ ತುಂಬಾ ಹೇಳಿದ್ರು ಅಮ್ಮ ಅವಾಗ್ಲೇ, ಅಂದ್ರೆ ಕೆಲವು ಸ್ಪಾಟ್ ಗಳಲ್ಲಿ ನೀವು ಇಲ್ಲೇ ಶೂಟಿಂಗ್ ಮಾಡಿದ್ರಿ ಅಂತ ಅಂತೆಲ್ಲ. ಇವರು ಮೊನ್ನೆ ಹೋದಾಗ ಅಯೋಧ್ಯದಲ್ಲಿ ಕೆಲವು ಜಾಗಗಳು ತೋರಿಸಿ, ನಾನು ಅಯೋಧ್ಯೆಯಲ್ಲಿ ಇದ್ದೀನಿ ನೀವು ಲೈವ್ ಅಲ್ಲಿ ಬನ್ನಿ ಅಂತೆಲ್ಲ ತೋರಿಸಿದ್ರು ಜಾಗಗಳು. ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡ ತಕ್ಷಣ ಇವ್ರು ರೀಚ್ ಆಗ್ತಾರೆ ನನಗೆ ಅಲ್ಲಿ ದೇವ್ರ ನೋಡೋದ್ರಲ್ಲಿ ತುಂಬಾ ಅದು. ಆಮೇಲೆ ಬುದ್ಧಗಯ್ಯದ್ದು ತುಂಬಾ ಹೇಳಿದ್ರು, ಅದು ಅಂತೂ ನಿಜವಾಗ್ಲೂ ಆ ಜಾಗ ನೋಡ್ಬಿಟ್ರೆ ನನ್ಗೆ ಅಲ್ಲಿ ಒಬ್ರೊಬ್ರು ಅಲ್ಲಿ ಇದ್ರದ್ದು ಬಿಳಿ ವಸ್ತ್ರ ಹಾಕೊಂಡು ಅವರು ಜಪಮಾಲೆನ ಇಟ್ಕೊಂಡು ಧ್ಯಾನ, ನಾನ್ ಪ್ರತಿ ಒಬ್ಬರಲ್ಲೂ ಇವ್ರನ್ನ ಕಂಡಿದ್ದೀನಿ. ಯಾಕೆಂದ್ರೆ ಅಷ್ಟು ಚೆನ್ನಾಗಿತ್ತು ಆ ಜಾಗ, ಆ ಬುದ್ಧಗಯ್ಯ ಅಂತ ನಾನು ಆ ಬುದ್ಧ ನಿಲ್ಸಿರೋದು, ಮತ್ತೆ ಅಲ್ಲಿ ಜ್ಞಾನೋದಯ ಆಗಿದ್ದು ಜಾಗ ಅಂತೆ ಅದು ಅವ್ರಿಗೆ ಬಹಳ ಚೆನ್ನಾಗಿ. ನನ್ನ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಅದು. ಏನ್ ನಾವು ಈಗ ಒಂದ ತಿಂಗಳಲ್ಲಿ ಪ್ಲಾನ್ ಮಾಡಿ ಬುಕ್ ಮಾಡಿ ಹೋಗಿದ್ದು, ನಾನು ಅಲ್ಲಿ ಜಾಗಕ್ಕೆ ಹೋಗ್ತೀನಿ ಇವ್ರ ಮೆಡಿಟೇಷನ್ ಕ್ಲಾಸ್ ತಗೊಂಡಾದ್ಮೇಲೆ ಇಷ್ಟೆಲ್ಲ ಹೋಗ್ತೀನಿ ಅಂತ ನಾನು ಖಂಡಿತ ಅನ್ಕೊಂಡಿಲ್ಲ. ಮತ್ತೆ ಇದು ಅಷ್ಟೇನೆ ತಿರುವಣ್ಣಾಮಲೈ ಇದು ಅಷ್ಟೇ, ಇವ್ರು ಕರ್ಕೊಂಡು ಹೋಗಿದ್ದಾಗ ಹೋಗ್ಬೇಕು ಅಂತ ಆಸೆ ಇತ್ತು, ಅವಾಗ ಆಗ್ಲಿಲ್ಲ. ಆದ್ರೂ ಕಾರ್ತಿಕ ದೀಪೋತ್ಸವ ನಾನು ಮಾಡ್ಕೊಂಡು ಬಂದೆ ಇವ್ರು ಹೇಳಿದ್ಮೇಲೆ. ಕೆಲವು ನನ್ಗೆ ಇನ್ನು ಹೆಚ್ಚೆಚ್ಚು ಈ ತರದ್ದು ನನಗೆ ಅಂತಲ್ಲ ಮಾಹಿತಿಗಳು ಕೊಟ್ರೆ ಆಯಾ ಪ್ಲೇಸ್ ನಮ್ಗೆ ದೂರ ಹೋಗಕ್ ಆಗ್ಲಿಲ್ಲ ಅಂದ್ರು. ಮೊನ್ನೆ ನಾನು ಯಾವ್ದೋ ವಿಡಿಯೋ ಹೇಳಿದಾಗ ನಾವಿರೋ ಜಾಗದಲ್ಲೇ ಇರುತ್ತೆ. ಇವಾಗ ಬೆಂಗಳೂರಲ್ಲೇನೆ ತುಂಬಾ ಪ್ರಾಚೀನ ಜಾಗಗಳಿದೆ, ಮತ್ತೆ ಆಮೇಲೆ ಅಲ್ಲಿ ಹೋಗಿ 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 ಪರಿಚಯ ಆಗುತ್ತೆ ನಮ್ಗೆ ಆ ಡಿವೈನ್ ಎನರ್ಜಿ ಹೇಗಿರುತ್ತೆ ಅಂತ. ಆಗ ನಮ್ಮ ಮನೇಲಿ ಅದನ್ನ ಸೃಷ್ಟಿ ಮಾಡ್ಕೋಬಹುದು, ಮಾಡ್ಕೋಬೇಕು.
ಯಾಕಂದ್ರೆ ಎಲ್ಲರಿಗೂ ಹೋಗಕ್ಕಾಗತ್ತಾ ಗೊತ್ತಿಲ್ಲ. ಆಕ್ಚುಲಿ ಹೋಗ್ಬಹುದು, ಹೋಗ್ಬಹುದು, ಹೋಗ್ಬೇಕು, ಆಗ್ಲಿಲ್ಲ ಏನೋ ಮನಸ್ ಕಾರಣ ಕೊಡ್ತು ಅಂದ್ರೆ, ನಿಮ್ ಮನೆ ಹತ್ರ ನಿಂಗೆ ನೋಡಿ, ಬೆಂಗಳೂರು ಅಂತ ಸಿಟಿಲೂ ಸಾವಿರಾರು ವರ್ಷ ಹಳೆ ಪ್ರಾಚೀನ ಜಾಗಗಳು ಇವೆ ಇವತ್ತಿಗೂ. ಅಂಡ್ ಅಮ್ಮ ತರ ಇರೋ ಊರಲ್ಲಂತೂ ತುಂಬಾ ಇರುತ್ತೆ. ಸೊ ಆ ಎನರ್ಜಿನ್ ತಗೊಂಬನ್ನಿ, ತಗೊಂಬನ್ನಿ ಮನೇಲಿ ಕುತ್ಕೊಳ್ಳಿ, ತಗೊಂಬನ್ನಿ ಮನೇಲಿ ಕುತ್ಕೊಳ್ಳಿ, ಆಮೇಲೆ ಹೃದಯದಲ್ಲಿ ನೀವೇ ಕುತ್ಕೊಂಡು ಎಲ್ಲಿ ಹೋಗೋದ್ಬೇಡ, ಇಲ್ಲೇ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೃದಯ ಸ್ಥಾನವೇ ನಿಮ್ಗೆ ಎಲ್ಲಾ ಪವಿತ್ರ ಸ್ಥಾನ ಆಗೋದು. ಆಮೇಲೆ ಇನ್ನೊಂದು ಮಿರರ್ ಮುಂದೆ ಹೇಳ್ಕೊಳ್ಳೋದು ಅಫರ್ಮೇಶನ್, ಅಫರ್ಮೇಶನ್ ಅದಂತೂ ತುಂಬಾ ಯೂಸ್ ಆಗುತ್ತೆ ನನಗಂತೂ. ಮಿರರ್ ಮೆಡಿಟೇಷನ್, ಮಿರರ್ ಮೆಡಿಟೇಷನ್ ನಾನು ತುಂಬಾ ಮಾಡ್ತೀನಿ. ಅದನ್ನ ಅದನ್ನ ಹೇಳಿದ್ರು ಮೇಡಮ್, ನಿಮ್ಗೆ ಏನಾರು ಹೇಳ್ಕೋಬೇಕಂದ್ರೆ ಫೀಲಿಂಗ್ಸ್ ಮಕ್ಕದಲ್ಲಿ ಫೀಲ್ ತೋರಿಸಿ ಅದನ್ನ ಮಿರರ್ ಮುಂದೆ ಹೇಳ್ಕೊಳ್ಳಿ ಅಂತ. ಅದನ್ನ ಅದು ತುಂಬಾ ಯೂಸ್ ಆಗ್ತಾ ಇದೆ ನನ್ಗೆ, ಮಿರರ್ ಮುಂದೆ ಹೇಳ್ಕೊಳ್ಳೋದು. ಸುಮಾ ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಬಟ್ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರನ್ನ ನೋಡಕ್ ಬಂದೆ. ಅವ್ರು ಇದು ನಾವ್ ಹಂಗೆ ಯಾರಾದ್ರೂ ಪ್ರೀತಿ ತೋರಿಸಿದ್ರೆ ಕಚಾಕೊಂಡ್ಬಿಡ್ತೀವಿ, ಬನ್ನಿ ಬನ್ನಿ ಎಲ್ಲರಿಗೂ ಹೇಳಿ ಅಂತ. ಬಟ್ ತುಂಬಾ ಜನ ಮೇಡಮ್ ನಾನು ಹೇಳ್ತೀನಿ ಅಂತ ಬರ್ತಾರೆ, ನಿಮ್ಮಂತ ಪ್ರೀತಿ ತೋರಿಸ್ತಾರೆ. ಅದು ನಮ್ ಪುಣ್ಯ, ವೀಕ್ಷಕರದು ಪುಣ್ಯ. ಯಾಕಂದ್ರೆ ಅಲ್ಲಿ ಆ ಕಡೆ ನೋಡ್ತಾ ಇರೋರಿಗೆ ಯಾರಿಗಿದ್ರು ಅವಶ್ಯಕತೆ ತುಂಬಾ ಇರುತ್ತೋ ಅದು ಗೊತ್ತಿಲ್ಲ, ಅದು ಭಗವಂತನ ಸಂಕಲ್ಪ. ಅದರಿಂದ ಖಂಡಿತ ತುಂಬಾ ಜನಕ್ಕೆ ಇದು ಉಪಯೋಗ ಆಗತ್ತಮ್ಮ. ಥ್ಯಾಂಕ್ ಯು ಅಮ್ಮ, ನಿಮ್ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರ್ಲಿ, ನಿಮ್ ಮೂಲಕನು ತುಂಬಾ ತುಂಬಾ ಜನಕ್ಕೆ ಒಳ್ಳೇದಾಗ್ಲಿ. ಅಂಡ್ ನಾವು ಕೂಡ ಖಂಡಿತ ಕೊನೆ ಉಸಿರಿರೋವರೆಗೂ ಯಾರ್ಯಾರಿಗೆ ಹೇಗೆ ಸಹಾಯ ಮಾಡಬಹುದು ನನ್ನ ವೃತ್ತಿಯಲ್ಲಿ ಅದನ್ನ ಯಾವಾಗ್ಲೂ. ನಾನು ಇದನ್ನ ಇವ್ರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಬರೀ ಬೆಂಗಳೂರಿಗೆ ಅಷ್ಟೇ ಸೀಮಿತ ಆಗಿರೋದು ಬೇಡ, ಖಂಡಿತ ಎಲ್ಲಾ ಕಡೆಲೂ ಒಂದೊಂದು ವರ್ಷಕ್ ಒಂದ್ಸತಿ ಇವರೇ 3 ಡೇಸ್ 4 ಡೇಸ್ ಅಂತ ಬಂದು ಒಂದು ವರ್ಕ್ಶಾಪ್ ಅಂತ ಮಾಡಿಕೊಟ್ರೆ. ಇವಾಗ ನಾವು ಕ್ಲಾಸ್ ತಗೊಂಡಿರೋ ಯಾವ್ದೇದೋ ಊರಿಂದೆಲ್ಲ ತಗೊಂಡಿದ್ರೆ, ದಾವಣಗೆರೆ, ಶಿವಮೊಗ್ಗದವರು, ತಿಪ್ಟೂರು, ತುಮಕೂರು, ಅವ್ರಗಳು ಇವ್ರ ಕಾರ್ಯಕ್ರಮ ಆರ್ಗನೈಸ್ ಮಾಡಕ್ ಆಗತ್ತಾ ಅನ್ನೋದೊಂದು ಪ್ರಯತ್ನ ಪಟ್ರೆ ನಾನು ಅನ್ಕೊಂಡಿರೋದು ತುಂಬಾ ಒಳ್ಳೇದಾಗತ್ತೆ, ಇನ್ನು ತುಂಬಾ ಜನಕ್ಕೆ ಸಹಾಯ ಆಗತ್ತೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಆದಷ್ಟು ಹೆಣ್ಮಕ್ಳುಗಳಿಗೆ ಇದನ್ನ ಹೇಳ್ಕೊಟ್ಟು, ಅಂದ್ರೆ ಹೆಣ್ಮಕ್ಳಿಗೆ ಅಂತ ಅಲ್ಲ ಗಂಡಸರಿಗೂ, ಬಟ್ ಹೆಣ್ಮಕ್ಳಿಗೆ ಇದ್ರ ಅವಶ್ಯಕತೆ ಜಾಸ್ತಿ ಇದೆ ಅನ್ನೋದು ನಂದೊಂದು ಭಾವನೆ. ಎನಿವೆ, ಆರೋಗ್ಯ ಎಲ್ಲರಿಗೂ ಬೇಕು, ಅದು ಬೇರೆ ಪ್ರಶ್ನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ. ಇನ್ನೂ ತುಂಬಾ ಮಾತಾಡೋದಿದೆ, ಬಟ್ ಎನಿವೆ ನೀವು ಇಷ್ಟೊತ್ತು ಎಲ್ಲ ವೀಕ್ಷಕರು ನೋಡಿರೋದಕ್ಕೂ ತುಂಬಾ ಥ್ಯಾಂಕ್ಸ್. ಎಲ್ರಿಗೂ ಒಳ್ಳೇದಾಗ್ಲಿ. ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ. ನಮ್ಮ ಸಮೃದ್ಧಿ ಕಮ್ಯುನಿಟಿದು ಲಿಂಕು, ಡಾಕ್ಟರ್ ಪೂರ್ವಿಜರಾಜ್ ವಾಟ್ಸ್ಆಪ್ ಚಾನಲ್ ಇದೆ, ಅದ್ರ ಲಿಂಕು ಎಲ್ಲ ಹಾಕಿರ್ತೀವಿ. ಬರುವ ಭಾನುವಾರ, ಅಂದ್ರೆ ನಾಳೆ ಅಲ್ಲ, ಅದ್ರ ಮುಂದಿನ ಭಾನುವಾರ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ನ ಕಾರ್ಯಾಗಾರ ಇರುತ್ತೆ ಆನ್ಲೈನ್ ಅಲ್ಲಿ. ಇದು ಏಕಾಗ್ರತೆಯನ್ನ ಮತ್ತು ಮನಸ್ಸನ್ನ ಒಂದು ನಿರ್ದಿಷ್ಟವಾದ ವಿಚಾರಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದು ಹೇಗೆ, ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಮೈಂಡ್ ಟೆಕ್ನಿಕ್ಸ್ ಮತ್ತು ಪವರ್ಫುಲ್ ಥಾಟ್ ಟೆಕ್ನಿಕ್ಸ್ ನಾನು ಹೇಳ್ಕೊಡ್ತೀನಿ, ಅದ್ರ ಡೀಟೇಲ್ಸ್ ಕೂಡ ಸ್ವಲ್ಪ ತಲೆ ಶೇರ್ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಬಾಸೆ ಹುಣ್ಣಿಮೆಯ ಸಮಯದಲ್ಲಿ ಉಚಿತವಾದ ಕಾರ್ಯಾಗಾರಗಳು ನಡೆಯುತ್ತೆ, ಅದ್ರ ಲಾಭ ಪಡ್ಕೊಳ್ಳಿ. ಇನ್ನು ಬರುವ ತಿಂಗಳುಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಉಚಿತ ಕಾರ್ಯಾಗಾರಗಳನ್ನೂ ಸಹ ನಮ್ಮ ಅದರ್ ವರ್ಕ್ಶಾಪ್ ಜೊತೆಯಲ್ಲಿ, ಫಾರ್ ಎಕ್ಸಾಂಪಲ್ ಅಮ್ಮ ಹೇಳಿದಾಗ ಮುದ್ರೆದಿರ್ಬೋದು, ಜರ್ನಲಿಂಗು, ವುಮೆನ್ನು, ಮತ್ತೆ ದೇವರ ನಿಜವಾದ ರೂಪ ಯಾವುದು, ದೇವರ ಬಗ್ಗೆನೆ ತುಂಬಾ ಜನಕ್ಕೆ ನೆಗೆಟಿವ್ ಥಾಟ್ಸ್ ಬರುತ್ತೆ, ಅದನ್ನ ರಿಲೀಸ್ ಮಾಡಕ್ಕೆ ಅದರದ್ದು ಉಚಿತ ಕಾರ್ಯಾಗಾರ ಇದನ್ನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದಷ್ಟು ಲಾಭ ಪಡ್ಕೊಳ್ಳಿ. ಎಷ್ಟು ದಿನ ಸೇವೆ ಮಾಡಕ್ ನಮ್ಗೆ ದೇವರ ಶಕ್ತಿ ಕೊಟ್ಟಿರ್ತಾನೋ, ಬಟ್ ಅಷ್ಟು ಬೇಗ ಬೇಗ ನೀವು ಕಲ್ತ್ಕೊಂಡ್ರೆ ಸಾರ್ಥಕ ಅನ್ಸುತ್ತೆ ನಮ್ಮ ಎಫರ್ಟ್. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಅಮ್ಮ, ಥ್ಯಾಂಕ್ ಯು ವೆರಿ ವೆರಿ ಮಚ್ ಅಮ್ಮ, ಥ್ಯಾಂಕ್ ಯು.